Hey guys, what's up? Welcome to Anacademy. ನಾನು ಚಿದಾನಂದ್. ನಾವೀಗಾಗಲೇ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕುರಿತಾದ ಬಹುಮುಖ್ಯ ಪ್ರಶ್ನೋತ್ತರಗಳನ್ನು ವಿವರಣಾತ್ಮಕವಾಗಿ ವಿಶ್ಲೇಷಣೆ ಮಾಡ್ತಾ ಡೆಪ್ತ್ ಅನಲೈಸ್ ಮಾಡ್ತಾ ಹೋಗ್ತಾ ಇದ್ವಿ. ಈಗ ಎರಡು ಸೆಟ್ಗಳನ್ನು ನಾನು ಮುಗಿಸಿದ್ದೀನಿ. ಈಗ ಮೂರನೇ ಸೆಟ್, ಸೆಟ್ 3 ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ಡೆಪ್ತ್ ಅನಲೈಸಸ್ ಸೆಟ್ 3ಗೆ ಬಂದಿದ್ದೀವಿ. ಇವತ್ತು ನಾನು ಬಹುಮುಖ್ಯ ಪ್ರಶ್ನೋತ್ತರಗಳನ್ನು ಮತ್ತೆ ನಿಮಗಾಗಿ ತೆಗೆದುಕೊಂಡು ಬಂದಿದ್ದೀನಿ. ಇವತ್ತು ಕ್ಲಿಯರ್ ಆಗಿ ಅನಲೈಸ್ ಮಾಡೋಣ. ನಿಮಗೆಲ್ಲರಿಗೂ ಗೊತ್ತಿರುವಂತೆ ನಾನು ಅನ್ ಅಕಾಡೆಮಿಯಲ್ಲಿ ಲೈವ್ ಕ್ಲಾಸ್ ಮಾಡ್ತೀನಿ. ಚುದು ಸರ್ ಲೈವ್ ಇದು ನನ್ನ ರೆಫರಲ್ ಕೋಡ್. ಇದನ್ನು ಬಳಸಿದರೆ ನಿಮಗೆ 10% ಡಿಸ್ಕೌಂಟ್ ಸಿಗ್ತದೆ. ಓಕೆ, ಅದಾಗಲೇ ಈಗ ಕೆ ಎಸ್ ಪ್ರಿಲಿಮ್ಸ್ 2020 ಟೆಸ್ಟ್ ಸೀರೀಸ್ ಕೂಡ ಲಾಂಚ್ ಆಗಿದೆ, ಅದರ ಸದುಪಯೋಗವನ್ನು ಪಡ್ಕೊಳ್ರಿ. ನಿಮಗೆಲ್ಲರಿಗೂ ಗೊತ್ತಿರುವಂತೆ ಅನ್ ಅಕಾಡೆಮಿ ಭಾರತದ ಅತ್ಯಂತ ದೊಡ್ಡ ಆನ್ಲೈನ್ ಕಲಿಕಾ ವೇದಿಕೆ. ಇಲ್ಲಿ ನೀವು ನಮ್ಮ ಟಾಪ್ ಎಜುಕೇಟರ್ಸ್ಗಳಿಂದ ಮಾಹಿತಿಯನ್ನು ಕಲಿಬಹುದು. ಇದು ನಮ್ಮ ಟೀಮ್ ನಿಮಗೆ ಬೇಕಾಗಿರ್ತಕ್ಕಂಥ ಸರ್ವ ಮಾಹಿತಿಗಳನ್ನು ಒದಗಿಸ್ತಾರೆ. ಓಕೆ, ಇವರ ಸದುಪಯೋಗವನ್ನು ಪಡ್ಕೊಡ್ರಿ. ಇನ್ನು ಪ್ರತಿ ಸಂಡೇ, ಎವ್ರಿ ಸಂಡೇ 5 to 7 ನಿಮಗೆ ಕೆ ಎಸ್ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ಇರ್ತದೆ, ಇದರ ಸದುಪಯೋಗ ಪಡ್ಕೊಡ್ರಿ. ಟೈಮ್ ಯುಟಿಲೈಸ್ ಮಾಡಿಕೊಳ್ರಿ. ಇನ್ನು ಪ್ರತಿದಿನ ನಂದು ಕೂಡ ಯೂಟ್ಯೂಬ್ ಸೆಷನ್ಸ್ ಇರ್ತದೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಕರ್ನಾಟಕ ಕರೆಂಟ್ ಅಫೇರ್ಸ್, ಎನ್ವಿರಾನ್ಮೆಂಟ್, ಎಕಾಲಜಿ ಮೇಲೆ ನಾನು ಕ್ಲಾಸ್ಗಳನ್ನು ಮಾಡ್ತೀನಿ, ಅದರ ಸದುಪಯೋಗವನ್ನು ಕೂಡ ನೀವು ಪಡ್ಕೊಳ್ರಿ. ಇನ್ನು ಇದು ನಮ್ಮ ಟೀಮ್ ಮಾಡಿರ್ತಕ್ಕಂಥ ಪ್ಲೇಲಿಸ್ಟ್. ನಿಮಗೆ ಕೆ ಎಸ್ ಪ್ರಿಲಿಮ್ಸ್ಗೆ ಏನು ಎಮ್ ಸಿ ಕ್ಯೂಸ್ ಟೆಸ್ಟ್ ಸೀರೀಸ್ ಬೇಕು ಎಲ್ಲ ಟೆಸ್ಟ್ ಸೀರೀಸ್ಗಳನ್ನ ಒಂದೆಡೆ ಮಾಡಿಟ್ಟಿದ್ದಾರೆ, ಅದನ್ನು ನೋಡಿ ಓದ್ಕೊಳ್ರಿ, ಮಾಹಿತಿಯನ್ನು ತಿಳ್ಕೊಳ್ರಿ. ಇನ್ನು ಅನ್ ಅಕಾಡೆಮಿದು ಒಂದು ಆ್ಯಪ್ ಇದೆ, ಅನ್ ಅಕಾಡೆಮಿ ಲರ್ನಿಂಗ್ ಆ್ಯಪ್ ಅಂತೇಳಿ. ಇಲ್ಲಿ ನಿಮಗೆ ಸ್ಟ್ರಕ್ಚರ್ಡ್ ಕೋರ್ಸ್ ಆ್ಯಂಡ್ ಸ್ಪೆಷಲ್ ಕ್ಲಾಸ್ ಏನಾದರೂ ಬೇಕಾದರೆ ಸ್ಟ್ರಕ್ಚರ್ಡ್ ಆಮೇಲೆ ಸ್ಪೆಷಲ್ ಕೋರ್ಸ್ ಏನಾದರೂ ಬೇಕಾದರೆ ನೀವು ಅನ್ ಅಕಾಡೆಮಿ ಲರ್ನಿಂಗ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಡ್ರಿ. ಇದು ಡೌನ್ಲೋಡ್ ಮಾಡಿಕೊಂಡಾದಮೇಲೆ ನಿಮಗೆ ಯಾವ ಕ್ಲಾಸ್ ಬೇಕೋ ಆ ಕ್ಲಾಸನ್ನು ನೀವು ಆರಾಮಾಗಿ ಕೇಳಬಹುದು. ಆಮೇಲೆ ಕೆ ಪಿ ಐ ಸಿ ಸಬ್ಸ್ಕ್ರಿಪ್ಷನನ್ನು ಪಡ್ಕೊಳ್ರಿ. ಇಲ್ಲಿ 1 ಮಂತ್, 3 ಮಂತ್, 6 ಮಂತ್, 12 ಮಂತ್, 24 ಮಂತ್ ಇದೆ. ಸಬ್ಸ್ಕ್ರಿಪ್ಷನ್ ಪಡ್ಕೊಂಡಾಗ ನಿಮಗೆ ಇಲ್ಲಿ ಹೋಲ್ ಯಾವ್ಯಾವ ಒಂದು ಕೋರ್ಸ್ಗಳಿವೆ ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ತದೆ. ಇನ್ನು ನೀವು 1 ಇಯರ್ ಅಕಸ್ಮಾತ್ ಸಬ್ಸ್ಕ್ರಿಪ್ಷನನ್ನು ಪಡ್ಕೊಂಡ್ರೆ ಇಲ್ಲಿ 6,300 ಇದೆ, ಅಂದರೆ 10% ಡಿಸ್ಕೌಂಟ್, 10% ಡಿಸ್ಕೌಂಟ್ ಆಗ್ತದೆ. 10% ಡಿಸ್ಕೌಂಟ್ ಆಗಬೇಕು ಅಂದರೆ ನನ್ನ ರೆಫರಲ್ ಕೋಡ್ ಬಳಸಬೇಕು, ಚಿದು ಸರ್ ಲೈವ್ ಅಂತಕ್ಕಂಥ ರೆಫರಲ್ ಕೋಡನ್ನು ಬಳಸಿದ್ದೆ. ಅದರಲ್ಲಿ 7,000 ನೋಡಿರಿ, ಸಬ್ಸ್ಕ್ರಿಪ್ಷನ್ ಫೀಸ್ 5,932, ಸಿ ಜಿ ಎಸ್ ಟಿ ಸೆಂಟ್ರಲ್ ಜಿ ಎಸ್ ಟಿ ಸ್ಟೇಟ್ ಜಿ ಎಸ್ ಟಿ 534. ಓಕೆ, ಇದು ಕೂಡಿ 7,000 ರುಪೀಸ್ ಆಗ್ತದೆ. ಇಲ್ಲಿ ನಿಮಗೆ 10% ಡಿಸ್ಕೌಂಟ್ ಇರ್ತದೆ, ನನ್ನ ಒಂದು ರೆಫರಲ್ ಕೋಡನ್ನು ಬಳಸಿದಾಗ ಅಲ್ಲಿ ನಿಮಗೆ 6,300 ರುಪೀಸ್ ಆಗ್ತದೆ. ನಿಮಗೆ ಡೆಬಿಟ್ ಕಾರ್ಡ್ ಮುಖಾಂತರನೂ ಇಲ್ಲಿ ಪೇ ಮಾಡಬಹುದು. ಇನ್ನು ಫರ್ದರ್ ಇನ್ಫಾರ್ಮೇಷನ್, ನಿಮಗೆ ಏನಾದರೂ ಹೆಚ್ಚಿನ ಮಾಹಿತಿಗಳು ಬೇಕಾದರೆ ಚಿದು ಸರ್ ಅಫಿಷಿಯಲ್ ಅಂತಕ್ಕಂಥ ನಂದೊಂದು ಟೆಲಿಗ್ರಾಮ್ ಚಾನಲ್ ಇದೆ, ಇದಕ್ಕೆ ನೀವು ಜಾಯಿನ್ ಆಗಬಹುದು. ಇತರೆ ಎಲ್ಲ ಮಾಹಿತಿಗಳನ್ನು ನೀವಲ್ಲಿ ಪಡೆದುಕೊಳ್ಬಹುದು. ಇನ್ನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಟಾಪ್ ಕ್ವಶನ್ಸ್ ಅನಲೈಸಿಸ್ಗೆ ಬಂದುಬಿಡೋಣ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ನಿಮಗೆ ಕೆ ಎಸ್ ಪ್ರಿಲಿಮ್ಸ್ಗೆ, ಕೆ ಎಸ್ ಪ್ರಿಲಿಮ್ಸ್ ಪೇಪರ್ 3ಗೆ ಹೆಲ್ಪ್ ಆಗ್ತದೆ. ಜನರಲ್ ಸ್ಟಡೀಸ್ ಪೇಪರ್ 3, ಇದು ಮೇನ್ಸ್. ಇನ್ನು ಪ್ರಿಲಿಮ್ಸ್ ಪರ್ಪಸ್ ಬೇಕಾದರೆ ಪ್ರಿಲಿಮ್ಸ್ ಪರ್ಪಸ್ ಪೇಪರ್ 2ಗೆ ಟೆಕ್ನಾಲಜಿ ಮೇಲೆ ನಿಮಗೆ ಪ್ರಶ್ನೆಗಳು ಬರ್ತವೆ. ಎಸ್ ಡಿ ಎ, ಎಫ್ ಡಿ ಎ, ಪಿ ಡಿ ಒ, ಮುಖ್ಯವಾಗಿ ಪಿ ಎಸ್ ಐ, ಪಿ ಸಿಗೂ ಪ್ರಶ್ನೆಗಳು ಬರ್ತವೆ. ಅದಕ್ಕಾಗಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಬಹಳ ಟಾಪ್ ಕ್ವೆಶನ್ಸ್ ಅಲ್ಲಿಂದ ಬರ್ತಿದೆ. ಇತ್ತೀಚೆಗೆ ಪಿ ಎಸ್ ಐ ಎಕ್ಸಾಮ್ನಲ್ಲೂ ಸ್ಪೆಸಿಫಿಕಲಿ ಬಹಳ ಪ್ರಶ್ನೆಗಳನ್ನ ಹಾಕ್ತಿದ್ದಾನೆ. ಮಿನಿಮಮ್ ಅಂದರೂ 10 ಕ್ವೆಶನ್ಸ್ ಆದರೂ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮೇಲೆ ಇರ್ತದೆ. ಮ್ಯಾಕ್ಸಿಮಮ್ 18 to 21 ಕ್ವೆಶನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಿಂದ ಬಂದಿರತಕ್ಕಂಥ ಉದಾಹರಣೆಗಳಿದೆ. ನಾವಿವತ್ತು ಕ್ವೆಶನ್ಗಳನ್ನ ಅನಲೈಸ್ ಮಾಡೋಣ. ಲೆಟ್ಸ್ ಶುರು. ನೋಡ್ರಿ, ಮೊದಲ ಪ್ರಶ್ನೆ ಬಂತು ನೋಡ್ರಿ. ಬಿ ಟಿ ಹತ್ತಿ ಎಂಬ ಶಬ್ದದಲ್ಲಿ ಬಿ ಟಿಯ ವಿಸ್ಕೃತ ರೂಪ. ನೀವು ಬಿ ಟಿ ಕಾಟನ್ ಅಂತ ಕೇಳಿರ್ತೀರಿ, ಬಿ ಟಿ ಕಾಟನ್. ಓಕೆ, ಈ ಬಿ ಟಿ ಕಾಟನ್ನಾಗ ಬಿ ಟಿ ಅಂದ್ರೆ ಏನು ಅಂತ ಕೇಳ್ಯಾರ ನೋಡ್ರಿ. ಆಪ್ಷನ್ಸ್ ಹಿಂಗದವ: ಬಯೋಟೆಕ್ನಾಲಜಿ, ಬ್ಯಾಕ್ಟೀರಿಯಾ ಟ್ರೀಟೆಡ್, ಬಯೋಟರ್ಮಿನೇಟರ್, ಬ್ಯಾಸಿಲಸ್ ಥ್ರಾಂಜೆನ್ಸಿಸ್. ನೋಡ್ರಿ, ಬ್ಯಾಕ್ಟೀರಿಯಾ ಟ್ರೀಟೆಡ್ ಅಂಥೇಳಿ ವರ್ಡ್ ಇಲ್ಲ, ನಾವು ಕೇಳಿಲ್ಲ. ಬಯೋಟರ್ಮಿನೇಟರ್,
ನೋ ಹತ್ತಿಗೆ ಸಂಬಂಧಪಟ್ಟಂಗೆ ಪ್ರಶ್ನೆ ಬರೋಂಗಿಲ್ಲ. ಇಲ್ಲಿ ಬಯೋಟೆಕ್ನಾಲಜಿನೂ ಆಗ್ಬೋದು, ಬ್ಯಾಚುಲರ್ಸ್ ಥ್ರೂ ಎಂಜಿನಿಯರ್ಸಸ್ಸು ಆಗ್ಬೋದು. ಯಾವ ಡೌಟು ಅಂತಂದ್ರೆ, ಜಸ್ಟ್ ನಾವು ಬಯೋಟೆಕ್ನಾಲಜಿಯನ್ನು ಬಿ ಟಿ ಅಂಥೇಳಿ ಬರೆದು ಬಿಡೋಂಗಿಲ್ಲ, ಬಯೋಟೆಕ್ ಹಿಂಗೆ ಬರಿತೀವಿ, ಬಿ ಟಿ ಅಂಥೇಳಿ ಬರೆದು ಬಿಡೋಂಗಿಲ್ಲ. ಇಲ್ಲಿ ಇದು ಬಯೋಟೆಕ್ನಾಲಜಿಯದ್ದೇ ಅಂಶವಾಗಿದ್ದರು, ಈ ಬಿ ಟಿ ಹತ್ತಿ ಅನ್ನೋದು ಬಯೋಟೆಕ್ನಾಲಜಿಯ ಅಂಶವಾಗಿದ್ದರು, ಆದರೆ ಬಿ ಟಿ ಅದರ ಅರ್ಥ ಅದಲ್ಲ. ಇಲ್ಲಿ ಬಿ ಟಿ ಅಂತಂದರೆ ನೋಡಿರಿ, ಬಯೋಟೆಕ್ನಾಲಜಿ ಆಗಲ್ಲ, ಟ್ರೇಟೆಡ್ ಆಗಲ್ಲ, ಟರ್ಮಿನೇಟರ್ ಆಗಲ್ಲ, ಅಂದರೆ ಉಳಿದಿದ್ದು ಒಂದೇ ಬ್ಯಾಸಿಲಸ್ ಥುರಾಂಜಿಯನ್ಸಸ್. ಯಾಕೆ ಬ್ಯಾಸಿಲಸ್ ಥುರಾಂಜಿಯನ್ಸಸ್ ಕರೆಕ್ಟ್ ಅನ್ನೋದಕ್ಕೆ ಅನಲೈಸ್ ಮಾಡ್ತೀನಿ ನೋಡಿ. ಇಲ್ಲಿ ಬಿ ಟಿ ಕಾಟನ್ ನೋಡ್ರಿ, ಮೊದಲು ಹತ್ತಿ ಬೆಳೀತಿದ್ರು ಸಿಂಪಲ್, ಮೊದಲು ಕಾಟನ್ ಇರ್ತಿತ್ತು, ಕಾಟನ್ನ ರೈತರು ಹೊಲದಲ್ಲಿ ಬೆಳೀತಿದ್ರು, ಅದ ಬೆಳೀತಿತ್ತು, ಆಮೇಲೆ ಹೂವಾಗ್ತಿತ್ತು, ಕಾಯಿ ಆಗ್ತಿತ್ತು, ಅದು ಸ್ಪ್ಲಿಟ್ ಆಗಿ ಒಳಗಿಂದ ಹತ್ತಿ ಬರ್ತಿತ್ತು. ಓಕೆ, ಈ ರೀತಿ ಮಾಡ್ತಿತ್ತು. ಬಟ್ ಏನಾಯಿತು, ಈ ಒಂದು ಹತ್ತಿಗೆ ಕಾಟನ್ಗೆ ಪಿಂಕ್ ಬಾಲ್ ವರ್ಮ್ಗಳು ದಾಳಿ ಮಾಡೋಕ್ಕೆ ಶುರು ಮಾಡಿದ್ವು. ಪಿಂಕ್ ಬಾಲ್ ವರ್ಮ್ ಅಂತೇಳಿ ಕರಿತೀವಿ ಪಿಂಕ್ ಬಾಲ್ ವರ್ಮ್. ಈ ಪಿಂಕ್ ಬಾಲ್ ವರ್ಮ್ಗಳು ಯಾವಾಗ ಹತ್ತಿಯ ಮೇಲೆ ದಾಳಿಗೆ ಮುಂದಾದವು ಆವಾಗ ಹತ್ತಿಯ ಇಳುವರಿ ಕಡಿಮೆ ಆಗೋಕ್ಕೆ ಶುರುವಾಯಿತು. ಹತ್ತಿಯ ಇಳುವರಿ ಕಡಿಮೆ, ಈ ಕಡಿಮೆ ಆಗೋಕ್ಕೆ ಶುರುವಾಗದ ಈ ರೈತರ ಮೇಲೆ ಬಹಳ ದೊಡ್ಡ ಹೊಡೆತ ಬೀಳೋಕ್ಕೆ ಶುರುವಾಯಿತು. ಅದಕ್ಕಾಗಿ ಇದಕ್ಕೆ ಏನಾದರೂ ಮಾಡಬೇಕು ಅಂಥೇಳಿ ವಿಜ್ಞಾನಿಗಳೆಲ್ಲ ಕೂಡ್ಕೊಂಡು ಒಂದು ಪ್ಲ್ಯಾನ್ ಮಾಡಿದ್ರು. ಏನು ಅಂತಂದರೆ, ಜೆನೆಟಿಕ್ ಆರ್ಗ್ಯಾನಿಸಮ್ ಚೇಂಜ್ ಮಾಡಬೇಕು ಅಂಥೇಳಿ, ಜೆನೆಟಿಕಲಿ ಚೇಂಜ್ ಮಾಡಬೇಕು ಅಂತೇಳಿ. ಈ ಜೆನೆಟಿಕಲಿ ಚೇಂಜ್ ಮಾಡೋದು ಅಂತಂದರೆ ಇಲ್ಲಿ ಮಾನವನ ಹಸ್ತಕ್ಷೇಪ ಆಗ್ತದೆ, ಮಾನವನ ಹಸ್ತಕ್ಷೇಪ. ಮೊದಲೆಲ್ಲ ಯಾವ ರೀತಿ ಅಂತಂದರೆ, ನಾರ್ಮಲ್ಲಾಗಿ ಹತ್ತಿ ಸಿಗ್ತಿತ್ತು, ಹತ್ತಿ ಬೀಜಗಳಿರ್ತಿತ್ತು, ಹತ್ತಿ ಬೀಜಗಳನ್ನ ನಾವು ಬಿತ್ತುತ್ತಿದ್ವಿ, ಅದು ಬೆಳೆಯೋಕ್ಕೆ ಶುರು ಆಗ್ತಿತ್ತು. ಬಟ್ ಇಲ್ಲೇನು ಈ ರೀತಿ ಏನು ಬೆಳೀತಾವಲ್ಲ, ಈ ಹತ್ತಿ ಬೀಜನ್ನೇ ಸ್ಟ್ರಾಂಗ್ ಮಾಡಿದ್ರೆ ಬೆಳೀತಕ್ಕಂತಹ ಆ ಹತ್ತಿ ಏನಿರ್ತದೆ ಅವುದು ಕೂಡ ಸ್ಟ್ರಾಂಗ್ ಇರ್ತದೆ ಅಂತ ಹೇಳಿ ಏನು ಮಾಡಿರಪ್ಪ ಅಂತಂದ್ರೆ, ಮಣ್ಣಿನಲ್ಲಿ ಒಂದು ಬ್ಯಾಕ್ಟೀರಿಯಾ ಇತ್ತು. ಪ್ರೊಸೆಸ್ ಏನು ಮಾಡೋದು ಅಂದ್ರೆ, ಮಣ್ಣಿನಲ್ಲಿ ಒಂದು ಬ್ಯಾಕ್ಟೀರಿಯಾ ಇತ್ತು. ಅದು ಎಂಥ ಬ್ಯಾಕ್ಟೀರಿಯಾ ಅಂತಂದ್ರೆ, ಅತ್ಯಂತ ವಿಷಕಾರಿ ಬ್ಯಾಕ್ಟೀರಿಯಾ. ಆ ವಿಷಕಾರಿ ಬ್ಯಾಕ್ಟೀರಿಯನ್ನು ಭೂಮಿಯಿಂದ ಹೊರಗೆ ತೆಗೆದು ಅದರೊಂದು ಜೀನನ್ನು ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು, ಹತ್ತಿ ಬೀಜ ಇರ್ತದಲ್ಲ ಇದರ ಡಿ ಎನ್ ಎನ ಹತ್ತಿ ಬೀಜಕ್ಕೆ, ಇದು ಹತ್ತಿ ಬೀಜ ಅಂದ್ಕೊಳ್ರಿ, ಇಲ್ಲಿ ಈ ಒಂದು ಬ್ಯಾಕ್ಟೀರಿಯಾದ ಡಿ ಎನ್ ಎನ ಹತ್ತಿ ಬೀಜಕ್ಕೆ ಚಂಟಿಕ್ ಮಾಡಿದ್ರು. ಈ ಇಂಜೆಕ್ಟ್ ಮಾಡಿರ್ತಕ್ಕಂಥ ಹತ್ತಿ ಬೀಜನ ಹೋಗಿ ಬೆಳೆದಾಗ ಈ ರೀತಿ ಇದು ಬೆಳೀತು, ಹೂವಾಯಿತು, ಕಾಯಿತು. ಈ ಸ್ಪ್ಲಿಟ್ ಆಗೋಕ್ಕೆ ಬಂದಾಗ ಇಲ್ಲಿ ಹತ್ತಕ್ಕಂಥ ಪಿಂಕ್ ಬಾಲ್ ವರ್ಮ್ಗಳು ಸತ್ತು ಹೋಗಿಬಿಟ್ಟು, ಕಾರಣ ಏನು ಅಂತಂದರೆ, ನಾವಿಲ್ಲಿ ಜೆನೆಟಿಕಲಿ ಮಾಡಿಫೈ ಮಾಡಿದ್ವಿ. ಹಾಗಾದರೆ ಆ ಬ್ಯಾಕ್ಟೀರಿಯಾ ಯಾವುದು, ಬೇರೆ ಯಾವುದು ಅಲ್ಲ, ಅದೇ ಬಿ ಟಿ ಬ್ಯಾಕ್ಟೀರಿಯಾ. ಯಾವುದು? ಬಿ ಟಿ ಬ್ಯಾಕ್ಟೀರಿಯಾ. ಹಾಗಾದರೆ ಏನು ಬಿ ಟಿ ಬ್ಯಾಕ್ಟೀರಿಯಾ ಅಂತಂದರೆ, ಬಿ ಟಿ ಅಂತಂದರೆ ಬ್ಯಾಸಿಲಸ್ ಥುರಿಯಾಂಜಿಯೆನ್ಸಸ್. ಬೇಟೆ ಅಂತಂದರೆ ಬ್ಯಾಸಿಲಸ್ ಥುರಿಯಾಂಜಿಯೆನ್ಸಿಸ್. ಇದರ ಮೊದಲ ಪ್ರಯೋಗ ಆಗಿದ್ದು 1993 ಮೊದಲ ಪ್ರಯೋಗವಾಗಿದ್ದು 1993 ಅಮೇರಿಕಾದಲ್ಲಿ ಮೊಟ್ಟ ಮೊದಲ ಪ್ರಯೋಗ ಇದರದ್ದು ಆಗ್ತದೆ. ಆಮೇಲೆ ಇದನ್ನು ಬಳಕೆಗೆ ಅನುಮೋದನೆಯನ್ನು ಕೊಡ್ತಾರೆ. ಸಿಂಪಲ್, ಏನೂ ಇಲ್ಲ ನೋಡ್ರಿ. ಏನು ಮಾಡಿದ್ವಿ, ಒಂದು ಜೀವಿ ಅಥವಾ ತಳಿಯ ಜೀನ್ನಲ್ಲಿರುವ ಡಿ ಎನ್ ಎಯನ್ನು ಮತ್ತೊಂದು ತಳಿಗೆ ಅಥವಾ ಜೀವಿಗೆ ಸೇರ್ಪಡೆ ಮಾಡಿ ಅದರ ಗುಣಮಟ್ಟವನ್ನು ಹೆಚ್ಚಿಗೆ ಮಾಡೋದು. ಸೇಮ್ ಇಲ್ಲಿ ಕೂಡ ಬ್ಯಾಕ್ಟೀರಿಯಾ ಯಾವುದು, ಬ್ಯಾಸಿಲಸ್ ಥುರಾಂಜಿಯೆನ್ಸ್ ತಗೊಂಡು ಅದರ ಒಂದು ಜೀನನ್ನು ಡಿ ಎನ್ ಎಗೆ ಸೇರಿಸ್ಬಿಟ್ಟು, ಅಂದರೆ ಆ ಒಂದು ಆ ಡಿ ಎನ್ ಎಯನ್ನು ಹತ್ತಿ ಬೀಜಕ್ಕೆ ಸೇರಿಸಿದಾಗ ಈ ರೀತಿ ಏನು ಹತ್ತಿ ಆಗ್ತಿತ್ತು ಅದು ಅತ್ಯಂತ ಸ್ಟ್ರಾಂಗ್ ಆಗ್ತಿತ್ತು. ಪಿಂಕ್ ಬಾಲ್ ವರ್ಮ್ಗಳು ಏನಾಗ್ತಿದ್ವು, ಪಿಂಕ್ ಬಾಲ್ ವರ್ಮ್ ಸತ್ತು ಹೋಗಿಬಿಡ್ತಿದ್ವು. ಎಸ್, ಅದಕ್ಕಾಗಿ ಬಿ ಟಿ ಕಾಟನ್ ಎಂಬಲ್ಲಿ ಬಿ ಟಿ ಅಂತಂದ್ರೆ ಬ್ಯಾಸಿಲಸ್ ಥುರಾಂಜಿಯೆನ್ಸಸ್. ಓಕೆ, ಐ ಹೋಪ್ ಯು ಗಾಟ್ ದ ಪಾಯಿಂಟ್. ಹೀಗೆ ಈ ಜೀನ್ ಕೆಲವೊಂದು ಕೀಟನಾಶಕ ಏನು ಹೊಂದಿರ್ತದೆ, ಇದರದ್ದು ಏನು ಬಿ ಟಿದ ಏನು ಜೀನ್ ತೊಗೊಂತಿರ್ತಾರಲ್ಲ, ಈ ಬಿ ಟಿ ಜೀನಿಂದ ಒಂದೇನು
ಡಿಎನ್ಎ ತೆಗೆದಿರ್ತಾರಲ್ಲ, ಈ ಡಿಎನ್ಎ ಕೀಟನಾಶಕ ಗುಣವನ್ನು ಹೊಂದಿರ್ತದೆ. ಎಂಥದ್ದು? ಕೀಟನಾಶಕ ಗುಣವನ್ನು ಹೊಂದಿರ್ತದೆ. ಮತ್ತು ಇದರಿಂದ ಕೀಟಬಾಧೆ ಆಗುವುದಿಲ್ಲ, ಕೀಟ ಸತ್ತು ಹೋಗಿಬಿಡ್ತವೆ. ಆಮೇಲೆ ಇದರಿಂದ ಇಳುವರಿ ಕೂಡ ಹೆಚ್ಚಾಗ್ತದೆ. ಇದು ಯಾವುದರ ಪಾರ್ಟಪ್ಪ ಅಂತಂದ್ರೆ ಬಯೋಟೆಕ್ನಾಲಜಿ. ಬಯೋಟೆಕ್ನಾಲಜಿ ಇದು ಯಾವುದ್ರ ಭಾಗ? ಬಯೋಟೆಕ್ನಾಲಜಿ. ಕನ್ನಡದಲ್ಲಿ ಅಂತೀರಿ ಜೈವಿಕ ತಂತ್ರಜ್ಞಾನ ಅಂತ ಕರಿತೀವಿ. ಏನಂತೀವಿ? ಜೈವಿಕ ತಂತ್ರಜ್ಞಾನ ಅಂತ ಕರಿತೀವಿ. ಎಸ್, ಐ ಹೋಪ್ ಯು ಗಾಟ್ ದ ಪಾಯಿಂಟ್. ಇದೇ ರೀತಿ ಈಗ ಬಿ ಟಿ ಕಾಟನ್ ಆಯಿತು, ಆಮೇಲೆ ಬಿ ಟಿ ಬ್ರಿಂಜಾಲ್ ಆಯಿತು, ಆಮೇಲೆ ನೆಕ್ಸ್ಟ್ ಭತ್ತ ಆಗಿರ್ಬೋದು, ಜೋಳ ಆಗಿರ್ಬೋದು, ಹೀಗೆ ಜೆನೆಟಿಕಲಿ ಮಾಡಿಫೈ ಕೂಡ ಕೆಲವೊಂದನ್ನು ನಾವು ಮಾಡಿರ್ತೀವಿ. ಓಕೆ, ಐ ಹೋಪ್ ಈ ಪಾಯಿಂಟ್ ಗೊತ್ತಾಯ್ತು ಅನ್ಕೋತೀನಿ. ಬಯೋಟೆಕ್ನಾಲಜಿ ಅಂತಂದರೆ ಏನು? ಏನು ಬಯೋಟೆಕ್ನಾಲಜಿ ಅಂತಂದರೆ? ಎಸ್, ಜೈವಿಕ ತಂತ್ರಜ್ಞಾನ. ಎಸ್, ಜೀವಿಯ ಗುಣಲಕ್ಷಣಗಳನ್ನು ಬದಲಿಸಬಲ್ಲ ತಂತ್ರಜ್ಞಾನ. ಎಸ್, ಇದರ ಕುರಿತಾಗಿ ಟೆಕ್ನಾಲಜಿ ಸ್ಪೆಷಲ್ ಕ್ಲಾಸ್ ಮಾಡುವಾಗ ಹೋಲ್ ಬಯೋಟೆಕ್ನಾಲಜಿ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಪಾಯಿಂಟ್ ಅರ್ಥ ಆಯಿತು ಅಂತ ಅನ್ಕೋತೀನಿ. ನೋಡಿರಿ, ಬಿ ಟಿ ತಂಬೆಲೆ, ಬಿ ಟಿ ವಿಸ್ಕೃತ ರೂಪ ಏನು? ಬ್ಯಾಸಿಲಸ್ ಥುರ್ಯಾಂಜಿಯನ್ಸಸ್. ಯಾಕೆ ಬ್ಯಾಸಿಲಸ್ ಥುರ್ಯಾಂಜಿಯನ್ಸಸ್ ಅಂತೀವಿ? ಹತ್ತಿಗಳಿಗೆ ಭಾಳ ಪಿಂಕ್ ಬಾಲ್ವರ್ಮ್ಗಳು ಹತ್ತಿದ್ದು, ಆ ಪಿಂಕ್ ಬಾಲ್ವರ್ಮ್ನ ಸಾಯಿಸಬೇಕು ಅಂತೇಳಿ ನಾವು ಮನೇಲಿರ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾ ತೊಗೊಂಡ್ವಿ. ಅದೇ ಯಾವುದು? ಬ್ಯಾಸಿಲಸ್ ಥುರ್ಯಾಂಜಿಯನ್ಸ್ ಬ್ಯಾಕ್ಟೀರಿಯಾ. ಆ ಬ್ಯಾಕ್ಟೀರಿಯಾ ಡಿ ಎನ್ ಎನ ಹತ್ತಿ ಬೀಜಕ್ಕೆ ಜನರೇಟ್ ಮಾಡಿ ಅದನ್ನು ಹೊಲದಲ್ಲಿ ಬೆಳೆಸಿದಾಗ ಬೆಳೀತಕ್ಕಂತಹ ಒಂದು ಹತ್ತಿಗೆ ಪಿಂಕ್ ಬಾಲ್ವರ್ಮ್ಗಳು ಹತ್ತಿದ್ದಿಲ್ಲ, ಅವು ಸತ್ತು ಹೋಗಿಬಿಡ್ತಿದ್ವಿ. ಇದರಿಂದ ಏನಾಗ್ತಿತ್ತು? ಹತ್ತಿ ಬಹಳ ಸೊಂಪಾಗಿ ಸಮೃದ್ಧವಾಗಿ ಕೀಟನಾಶಕಗಳಿಂದ ಹೊರತಾಗಿ ಬೆಳೀತಿತ್ತು. ಬಿ ಟಿ ಅಂತಂದರೆ ಬ್ಯಾಸಿಲಸ್ ಥುರ್ಯಾಂಜಿಯನ್ಸ್. ಇದರ ಮೊದಲ ಪ್ರಯೋಗಿದ್ದು 1993. ಇದು ಜೈವಿಕ ತಂತ್ರಜ್ಞಾನದ ಒಂದು ಭಾಗ. ಓಕೆ, ಐ ಹೋಪ್ ಯು ಗಾಟ್ ದ ಪಾಯಿಂಟ್. ಇನ್ನು ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. ಎಸ್, ನೆಕ್ಸ್ಟ್ ಕ್ವಶನ್. ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದು? ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದು? ಇಲ್ಲಿ ನಾನು ಮಾರ್ಕ್ ಮಾಡಿದ್ದೀನಿ. ಇಟ್ಸ್ ಪರಮ್ 8000. ಪರಮ್ 8000. ಎಸ್, ಇಲ್ಲಿ ನೋಡ್ರಿ, ಸಾಗ, ಏಕ, ಪರಮ್, ಯುವ, ಇವ್ಯಾವೂ ಅಲ್ಲ. ಅರ್ಥ ಆಗ್ತದೆ? ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದು? ದ್ಯಾಟ್ ಈಸ್ ಪರಮ್ 8000. ಹಾಗಾದರೆ ಇದನ್ನು ಯಾರು ಅಭಿವೃದ್ಧಿಪಡಿಸಿದರು? ಪರಮ್ 8000 ಯಾರು ಅಭಿವೃದ್ಧಿಪಡಿಸಿದರು ಅಂತೇಳಿ ನೋಡೋದು ಆಯಿತು ಅಂತಂದರೆ, ಇದನ್ನು ಸಿಡ್ಯಾಕ್ ಗೊತ್ತಿರ್ಬೋದು ನಿಮಗೆ. ಸಿಡ್ಯಾಕ್ ಅಂಥೇಳಿ ಇದು ಕಂಪ್ಯೂಟರ್ ಆಧಾರಿತ ಒಂದು ಕಂಪನಿ. ಇದು ಸೆಂಟ್ರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್. ಎಸ್, ಅರ್ಹಿತ ಸೆಂಟ್ರ್ ಫಾರ್ ಡೆವಲಪ್ಮೆಂಟ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಸಂಸ್ಥೆ ಏನು ಮಾಡಿತು ಅಂದರೆ, ಈ ಪರಮ್ 8000 ಮೊಟ್ಟ ಮೊದಲ ಬಾರಿಗೆ ಅಭಿವೃದ್ಧಿಪಡಿಸಿತು. ಓಕೆ, ಯಾವಾಗ ಇದನ್ನು ಬಿಡುಗಡೆಗೊಳಿಸಿತು ಅಂದರೆ 1991 ಜುಲೈ 1ನೇ ತಾರೀಕು ಈ 8000 ಬಿಡುಗಡೆ ಮಾಡಿತು. ಹಾಗಾದರೆ ಈ ಸೂಪರ್ ಕಂಪ್ಯೂಟರ್ ಯಾವುದಕ್ಕೆ ಹೆಲ್ಪ್ ಆಗುತ್ತೆ? ಸೂಪರ್ ಕಂಪ್ಯೂಟರ್ ಓಕೆ, ಭಾರತದ ಮೊದಲು ಯಾವುದು? ಪರಮ್ 8000. ಎಸ್, ಪರಮ್ 8000 ಅಭಿವೃದ್ಧಿಪಡಿಸಿದ್ದಾರು. ಸಿಡ್ಯಾಕ್ ಬಿಡುಗಡೆಗೊಳಿಸಿದ್ದು 1991 ಜುಲೈ 1. ಇನ್ನು ಇದು ಯಾವ್ದಕ್ಕೆ ಬಳಕೆ ಆಗ್ತದೆ ಅಂಥೇಳಿ ನೋಡೋದಾಯಿತು ಅಂತಂದರೆ, ಬಳಕೆ ಯಾವ್ದಕ್ಕೆ ಅಂತೇಳಿ ನೋಡೋದಾಯ್ತು ಅಂದರೆ, ತಂತ್ರಜ್ಞಾನ ದ್ವಿಬಳಕೆ, ಆಮೇಲೆ ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳ ನಿಯಂತ್ರಣದಲ್ಲಿ ಇದರ ಬಳಕೆಯಾಗಿತ್ತು ಮೊದಲು. ನ್ಯೂಕ್ಲಿಯರ್ ಶಸ್ತ್ರಗಳ
ನಿಯಂತ್ರಣದಲ್ಲಿ ಇದರ ಬಳಕೆಯಾಗಿತ್ತು. ಓಕೆ, ಹಾಗಾದರೆ ಇದು ಮೊದಲಾಯಿತು. ಸದ್ಯಕ್ಕೆ ಭಾರತದಲ್ಲಿರ್ತಕ್ಕಂಥ ಟಾಪ್ ಒನ್ ಸೂಪರ್ ಕಂಪ್ಯೂಟರ್ ಯಾವುದು? ಎಸ್, ಭಾರತದ ಪ್ರಸ್ತುತ ಟಾಪ್ ಒನ್ ಸೂಪರ್ ಕಂಪ್ಯೂಟರ್ ಯಾವುದು ಅಂತಂದರೆ, ದಟ್ ಈಸ್, ನಿಮಗೆಲ್ಲ ಗೊತ್ತಿರ್ಬೋದು, ಪ್ರತ್ಯೂಷ್ ಅಂಥೇಳಿ, ಪ್ರತ್ಯೂಷ್. ಓಕೆ, ಇನ್ನೊಂದಿದೆ ಇದರ ಜೊತೆಗೆ ಮಿಹಿರ್, ಮಿಹಿರ್. ಬಟ್ ಫಸ್ಟ್ ಯಾವುದು? ಪ್ರತ್ಯೂಷ್. ಐ ಹೋಪ್ ಯು ಗಾಟ್ ದ ಪಾಯಿಂಟ್. ಇದಾಗಿದೆ ಅಂದರೆ 2018 ಜನವರಿ ಎಂಟನೇ ತಾರೀಕು ಈ ಪ್ರತ್ಯೂಷ್ ಆ್ಯಂಡ್ ಮಿಹಿರ್ ಭಾರತದಲ್ಲಿ ಬಳಕೆಯಾದವು. ಪ್ರತ್ಯೂಷ್ ಭಾರತದಾದ್ಯಂತ ವೇಗದ ಸೂಪರ್ ಕಂಪ್ಯೂಟರ್. ಓಕೆ, ಇದನ್ನು ಇದರ ಜೊತೆಗೆ ಹವಾಮಾನ ಮತ್ತು ವಾಯುಗುಣದಲ್ಲಿ ಕೂಡ ಬಳಸಲಾಗ್ತದೆ. ಹವಾಮಾನ ಮತ್ತು ವಾಯುಗುಣದಲ್ಲಿ ಕೂಡ ಬಳಕೆ ಮಾಡಲಾಗ್ತದೆ. ಅಡ್ವಾನ್ಸ್ ಆಗಿ ಈಗ ನೋಡಿರಿ, ಮುಂದಿನ 48 ಗಂಟೆಗಳಲ್ಲಿ 48 hours ಮುಂದಿನ ಒಂದು ಗಂಟೆಗಳಲ್ಲಿ ಇದೇ ಸ್ಥಳದಲ್ಲಿ ಈ ಮಟ್ಟಿಗಿನ ಒಂದು ವಾಯುಗುಣ ಬದಲಾಗ್ತದೆ, ಈ ರೀತಿ ಎಡಗಿರ್ತದೆ. ಈಗ ಅಡ್ವಾನ್ಸ್ ಆಗಿ ನೀವು ನಿಮ್ಮ ಮೊಬೈಲ್ಗಳಲ್ಲಿ ನೋಡ್ತಿರ್ತೀರಲ್ಲ, ನಾಳೆ ಆಮೇಲೆ ನಾಡಿದ್ದು, ನೀವು ಜಸ್ಟ್ ಒಂದು ವಾರದ್ದು ಕೂಡ ಯಾವ ರೀತಿ ವಾತಾವರಣ ಇರ್ತದೆ ಅಂಥೇಳಿ ಚೆಕ್ ಮಾಡ್ಬೋದು. ಅದು ಯಾವುದರಿಂದ ಅಂದರೆ, ಇವೇ ಸೂಪರ್ ಕಂಪ್ಯೂಟರ್ಗಳನ್ನ ಹವಾಮಾನ ಇಲಾಖೆಯಲ್ಲಿ ಬಳಸ್ತಾರೆ. ಓಕೆ, ಹಾಗಾದರೆ ಇದನ್ನು ರೆಡಿ ಮಾಡಿರ್ತಕ್ಕಂಥ ಸಿ ಡ್ಯಾಕ್ ಈ ದೇವಸ್ಥಾಪನೆ ಆಯಿತು. ಸಿ ಡ್ಯಾಕ್ ಅಂತಂದರೆ ಏನು ಹೇಳಿದೀನಿ, ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್. ಎಸ್, ಸ್ಥಾಪನೆ ಇದು 1988. ಇದರ ಕೇಂದ್ರ ಕಚೇರಿ ಎಲ್ಲಿದೆ? ಕೇಂದ್ರ ಕಚೇರಿ ಪುಣೆ. ಎಸ್, ಐ ಹೋಪ್ ಈ ಕೊಡದ ಪಾಯಿಂಟ್ ಅರ್ಥ ಆಯಿತು ಅಂತ ಅನ್ಕೋತೀನಿ. ಒಂದ್ಸಲ ನೋಡೋಣ, ಭಾರತ ಮೊದಲ ಸೂಪರ್ ಕಂಪ್ಯೂಟರ್ ಅದು ಪರಂ 8000 ಸಾಗಾ ಕೂಡ. ಇದು ಕೂಡ ಏನು ಅಂತಂದರೆ, ಇದು ಕೂಡ ಸೂಪರ್ ಕಂಪ್ಯೂಟರ್. ಇದನ್ನು ಎಲ್ಲಿ ಬಳಸ್ತೀವಿ ಅಂತಂದ್ರೆ ಇಸ್ರೋದಾಗ ಇದನ್ನು ಬಳಸ್ತಾರೆ. ಓಕೆ, ಎಸ್, ಅರ್ಥ ಆಯಿತು ಅಂತ ಅನ್ಕೋತೀನಿ. ನೆಕ್ಸ್ಟ್, ಇದನ್ನು ಡೆವಲಪ್ ಮಾಡಿದ್ದು ಸಿ ಡ್ಯಾಕ್, ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಅಂತ ಹೇಳಿ ಮೊಟ್ಟ ಮೊದಲ ಬಾರಿಗೆ ಅವರು ಬಿಡುಗಡೆ ಉಳಿಸಿರ್ತಾನೆ. ಪರಮ 8000 1991 ಜುಲೈ 1 ಪ್ರಸ್ತುತ ಭಾರತದ ಟಾಪ್ ಒನ್ ಸೂಪರ್ ಕಂಪ್ಯೂಟರ್ ಯಾವುದು ಅಂತಾರೆ? ಪ್ರತ್ಯೂಷ್. ಇದು 2018 ಜನವರಿ 8 ಬಿಡುಗಡೆ ಬಂತು. ಅದರ ಜೊತೆಗೆ ಮಿಹಿರ್ ಕೂಡ ಅತ್ಯಂತ ವೇಗದ ಸೂಪರ್ ಕಂಪ್ಯೂಟರ್ ಆಗಿದೆ. ಇನ್ನು ಇದನ್ನು ಹವಾಮಾನ ಮತ್ತು ವಾಯುಗುಣದಲ್ಲಿ ಬಳಸ್ತೀವಿ ಅಂದರೆ ಮುಂದಿನ ದಿನಗಳ ವಾಯುಗುಣವನ್ನು ಕೂಡ ಪ್ರಿಡಿಕ್ಷನ್ ಮಾಡಲಿಕ್ಕಾಗಿ ಈ ಹವಾಮಾನದಲ್ಲಿ ಹವಾಮಾನ ಮತ್ತು ವಾಯುಗುಣದಲ್ಲಿ ಸೂಪರ್ ಕಂಪ್ಯೂಟರ್ ಬಳಕೆಯಾಗ್ತದೆ. ಸಿ ಡ್ಯಾಕ್ 1988 ಸ್ಥಾಪನೆ ಆಯಿತು. ಇದರ ಕೇಂದ್ರ ಕಚೇರಿ ಸದ್ಯಕ್ಕೆ ಪುಣೆಯಲ್ಲಿ ಇದೆ. ಎಸ್, ಅರ್ಥ ಆಯಿತು ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಎಸ್, ಥರ್ಡ್ ಕ್ವಶನ್, ಯಾವುದು ಮೊದಲ ವೆಬ್ ಆಧಾರಿತ ಮೇಲ್ ಸೇವೆಯಾಗಿದೆ? ನೋಡ್ರಿ ಕ್ವಶನ್ ನೋಡ್ರಿ, ಯಾವುದು ಮೊದಲ ವೆಬ್ ಆಧಾರಿತ ಮೇಲ್ ಆಗಿದೆ, ಅಂಚೆ ಸೇವೆಯಾಗಿದೆ ಅಂತ ಹೇಳಿದ್ದಾರೆ. ಯಾಹೂ, ಹಾಟ್ಮೇಲ್, ಕೋಲ್ಡ್ ಮೇಲ್, ಗೂಗಲ್. ನೋಡ್ರಿ ಇಲ್ಲಿ ಸಿಂಪಲ್ಲಾಗಿ ನಾವು ನೋಡ್ದಾ ಇತ್ತು ಅಂತಂದ್ರೆ, ಅಂಚೆ ಅಥಳೆ ಬಂದಾಗ ಇಲ್ಲಿ ಗೂಗಲ್ ಅಂತಕ್ಕದ್ದು ಅಂಚೆ ಅಲ್ಲ. ಎಸ್, ಗೂಗಲ್, ಅದನ್ನು ನಾವು ಜಿಮೇಲ್ ಅಂತ ಹೇಳಿದ್ರಿ, ತಿಳಿತಾ, ಜಿಮೇಲ್ ಅಂತ ಕರಿತೀವಿ. ಅದಂತೂ ಅಲ್ವೇ ಇಲ್ಲ. ಕೋಲ್ಡ್ ಮೇಲ್ ಅಂತೂ ಹೇಳಿ ಇಲ್ಲೇ ಇಲ್ಲ. ನೀವು ಈಸಿಯಾಗಿ ಹೊಡಿಬೋದು ಇದ್ರ, ಜಸ್ಟ್ ಪ್ರೊಸೆಸ್ ಆಫ್ ಎಲಿಮಿನೇಷನ್. ಇನ್ನು ಯಾವು? ಇಟ್ಸ್ ಅ ಸರ್ಚ್ ಇಂಜಿನ್, ಇಟ್ಸ್ ಅ ಸರ್ಚ್ ಇಂಜಿನ್. ಇದು ಅಲ್ವೇ ಅಲ್ಲ. ಇವು ಮೂರು ಅಲ್ಲ ಅಂತೇಳಿ ನೀವು ತೆಗೆದ್ರಿ ಅಂದರೆ ಉಳಿಯೋದು ಒಂದೇ, ದ್ಯಾಟ್ ಈಸ್ ಹಾಟ್ ಮೇಲ್ 100% ರೈಟ್ ಆನ್ಸರ್. ಎಸ್, ಪ್ರೊಸೆಸ್ ಆಫ್ ಎಲಿಮಿನೇಷನ್ ನಿಮ್ಗೆ ಅರ್ಥ ಆಗತ್ತೈತೆ ಅಂತ ಕೊತೀನಿ. ನೋಡ್ರಿ ಏನಂದಾರು ಅವರು, ಏನು ಕೇಳಿಲ್ಲ, ಸರ್ಚ್ ಇಂಜಿನ್ ಅಂತ ಕೇಳಿಲ್ಲ. ಸಿಂಪಲ್, ಅವರು ಸರ್ಚ್ ಇಂಜಿನ್ ಅಂತ ಕೇಳಿಲ್ಲ. ಏನು ಕೇಳಿದಾರೆ ಅವರು? ವೆಬ್ ಆಧಾರಿತ ಮೇಲ್, ವೆಬ್ ಆಧಾರಿತ ಅಂಚೆ ಸೇವೆ, ಅದು ಮೊದಲನೇದು. ಯಾವ ಅಲ್ಲ, ಇಟ್ಸ್ ಜಸ್ಟ್ ಅ ಸರ್ಚ್ ಇಂಜಿನ್. ಕೋಲ್ಡ್ ಮೇಲ್ ಅಂತೂ ಇಲ್ವೇ ಇಲ್ಲ. ಗೂಗಲ್, ಇದು ಸರ್ಚ್ ಇಂಜಿನ್. ಇದರ ಆಧಾರಿತ ಅಂಚೆ ಸೇವೆ ಅಂದರು ಅವರು ಯಾವುದಪ್ಪ ಅಂದ್ರೆ, ದಿ ಫಸ್ಟ್ ಒನ್ ದ್ಯಾಟ್ ಈಸ್ ಹಾಟ್ ಮೇಲ್. ಈಸಿಯಾಗಿ ಪ್ರೊಸೆಸ್ ಆಫ್ ಎಲಿಮಿನೇಷನ್ ಕಳ್ಕೊಳ್ರಿ, ಅರ್ಥ ಆಗ್ತದ? ಇದನ್ನು ಮಾಡಿದವರಪ್ಪ ಅಂದ್ರೆ ಒಬ್ಬ ಭಾರತೀಯ, ನಮಗೆ ಹೇಳಬೇಕು ಸಬೀರ್ ಭಾಟಿಯಾ ಅಂತೇಳಿ. ಸಬೀರ್ ಭಾಟಿಯಾ. ಓಕೆ, ಇದರ ಕುರಿತಾಗಿ ಕೂಲಂಕುಶಾಗಿ ನೋಡ್ತಾ ಹೋಗೋಣ. ನೋಡ್ರಿ, ಹಾಟ್ಮೇಲ್
ಎಸ್, ಇದನ್ನು 1996 ಅವಧಿಯಲ್ಲಿ ಸಬೀರ್ ಭಾಟಿಯಾ ಅಂತಕ್ಕಂಥವರಿಂದ ರಚಿತವಾಯಿತು. ಈಗಿದ ಹಾಟ್ಮೇಲ್ನ ಕೇಂದ್ರ ಕಚೇರಿ ಎಲ್ಲೈತಿ ಅಂದ್ರೆ, ಹೆಡ್ ಕ್ವಾರ್ಟರ್ ಎಲ್ಲೈತಿ ಅಂದ್ರೆ ಕ್ಯಾಲಿಫೋರ್ನಿಯಾ ಎಲ್ಲಿ ಬರ್ತದೆ? ಎಸ್, ಕಮ್ ಆನ್ ಗೈಸ್, ಕ್ಯಾಲಿಫೋರ್ನಿಯಾ ಎಲ್ಲಿ ಬರ್ತದೆ? ಎಸ್, USA, ಅಮೇರಿಕಾ. ಎಸ್, ಕ್ಲಿಯರ್, ಅರ್ಥ ಆಯಿತು ಅಂತ ನೋಡಿ. ಇದು ಯಾವುದರಿಂದ ಸೇವೆ ನಡೀತೈತೆ ಅಂದ್ರೆ, ಮೈಕ್ರೋಸಾಫ್ಟ್ ಸಂಸ್ಥೆಯಿಂದ ಸೇವೆ ನಡೀತದೆ. ಎಸ್, ಮೈಕ್ರೋಸಾಫ್ಟ್ನಿಂದ ಸೇವೆ ನಡೀತದೆ ಅಂದರೆ ಮೇನ್ ಕಂಪನಿ ಯಾವುದು? ಮೈಕ್ರೋಸಾಫ್ಟ್. ಕ್ಲಿಯರ್, ಅರ್ಥ ಆಯಿತು ಅಂಥೇಳಿ ಅನ್ಕೊತೀನಿ. ಕ್ಲಿಯರ್. ಇನ್ ನೆಕ್ಸ್ಟ್ ಯಾವ ತೊಗೊಂಡಿದ್ವಿ ನಾವು? ಯಾಹೂ ಅಂತ ಅಂದ್ಕೊಂಡಿದ್ವಿ. ಈಗ ಹಾಟ್ಮೇಲ್ ಬಗ್ಗೆ ಕ್ಲಿಯರ್ ಆಯ್ತು ಅಂದ್ಕೋತೀನಿ. ಇನ್ ನೆಕ್ಸ್ಟ್ ಯಾವುದು? ಯಾಹೂ ಇದು ಕೂಡ, ಇದರ ಕೇಂದ್ರ ಕಚೇರಿ ಕೂಡ ಕ್ಯಾಲಿಫೋರ್ನಿಯಾದಲ್ಲಿ ಐತಿ. ಕ್ಯಾಲಿಫೋರ್ನಿಯಾದಲ್ಲಿಯೇ ಇದರ ಕೇಂದ್ರ ಕಚೇರಿ ಐತಿ. ಇದು ಏನು ವೆಬ್, ಇದು ಸಾರಿ ಇದೇನಿದು, ಇಟ್ಸ್ ಜಸ್ಟ್ ವೆಬ್. ಕ್ಲಿಯರ್. ಇದು 1994 ಸ್ಥಾಪನೆಗೊಂಡಿತ್ತು. ಇದರ ಸ್ಥಾಪಕರು ಯಾರು ಅಂತಂದರೆ, ಚೆರ್ರಿ ಹ್ಯಾಂಗ್ ಮತ್ತು ಡೇವಿಡ್ ಫಿಲೋ. ಓಕೆ, ಹಾಟ್ಮೇಲ್ ಯಾರು? ಸಬೀರ್ ಭಾಟಿಯಾ. ಯಾಹೂ ಯಾರು? ಚೆರ್ರಿ ಹ್ಯಾಂಗ್ ಆ್ಯಂಡ್ ಡೇವಿಡ್ ಫಿಲೋ ಅಂತಕ್ಕಂಥವರು ಇದನ್ನು ಸೃಷ್ಟಿ ಮಾಡಿದರು. ಇದು 1990 ಅವಧಿಯೊಳಗೆ ಬಹಳ ಹೆಚ್ಚಿನ ಹೆಸರನ್ನು ಮಾಡಿತು ಯಾಹೂ. ಈ ಹೆಂಗೆ ಗೂಗಲ್ ಟಾಪ್ ಇದೆಯೋ ಆ ರೀತಿ ಈ ಯಾಹೂ ಅಂತಕ್ಕಂಥದ್ದು ಬಹಳ ಒಂದು ಹೆಸರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಇದು. ತಿಳಿತ ವೆಬ್ ಪೋರ್ಟಲ್ ಮತ್ತು ಸರ್ಚ್ ಎಂಜಿನ್ ಸೇವೆಯನ್ನು ನೀಡ್ತಿತ್ತು. ಇದು ವೆಬ್ ಪೋರ್ಟಲ್ ಕೂಡ ಇತ್ತು, ಆಮೇಲೆ ಸರ್ಚ್ ಎಂಜಿನ್ ಕೂಡ ಆಗಿತ್ತು. ಬಹಳ ದೊಡ್ಡ ಹೆಸರಿತ್ತು ಯಾಹೂದು. ಇನ್ನು ನಿಮಗಂತೂ ಗೊತ್ತಿದ್ದೇ ಇದೆ. ಎಸ್, ಯಾವುದು? ಗೂಗಲ್ ಬಗ್ಗೆ. ಈಗ ಹಾಟ್ಮೇಲ್ ಬಗ್ಗೆ ನೋಡಿದ್ವಿ. ಇಲ್ಲಿ ನೋಡಿ, ಆಪ್ಷನ್ ಒಳಗೆ ಯಾವುದಿದೆ? ಯಾವುದು ಇದೆ? ಹಾಟ್ಮೇಲ್ ಇದೆ, ಕೋಲ್ಡ್ ಮೇಲೆ ಇದೆ, ಗೂಗಲ್ ಎಲ್ಲ ನೋಡೋಣ. ಹಾಟ್ಮೇಲ್ ಬಗ್ಗೆ ನೋಡಿದ್ವಿ ಕರೆಕ್ಟ್ ಆನ್ಸರ್ ಬಗ್ಗೆ, ಯಾವ ಬಗ್ಗೆ ನೋಡಿದ್ವಿ. ಇನ್ನು ನೆಕ್ಸ್ಟ್ ಯಾವುದು ಅಂದರೆ ಗೂಗಲ್. ಗೂಗಲ್ ಬಗ್ಗೆ ಅಂತೂ ನಿಮ್ಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರನೆ ಗೂಗಲ್. ಕಮಾನ್, ಇದು ಕೂಡ ಗೂಗಲ್ ಅಮೇರಿಕದ ಕ್ಯಾಲಿಫೋರ್ನಿಯಾ ಹೆಚ್ ಕ್ಯೂ ಎಲ್ಲಿದೆ? ಹೆಡ್ ಕ್ವಾರ್ಟರ್ ಅಮೇರಿಕದ ಕ್ಯಾಲಿಫೋರ್ನಿಯಾದ ಮೌಂಟೇನ್ ವ್ಯೂ ಅಂಥೇಳಿ ಒಂದು ಪ್ಲೇಸ್ ಇದೆ. ಮೌಂಟೇನ್ ವ್ಯೂ ಅಂತಕ್ಕಂಥ ಒಂದು ಸ್ಥಳ ಇದೆ. ಅಲ್ಲಿ ಏನಪ್ಪ ಅಂತಂದ್ರೆ, ಈ ಗೂಗಲ್ನ ಒಂದು ಕೇಂದ್ರ ಕಚೇರಿ ಅದ. ಎಸ್, ಇದನ್ನು ತಯಾರು ಮಾಡಿದವರು ಲ್ಯಾರಿ ಪೇಜ್ ಆ್ಯಂಡ್ ಸರ್ಜಿ ಬ್ರೆನ್. ಬರೀ ನೀವು ಬರ್ತೀವಿ ಸರ್ಗಿ ಅಂತ ಹೇಳ್ಬಿಡ್ತೀವಿ, ಬಟ್ ಉಚ್ಚಾರಣೆ ಸರ್ಜಿ ಬ್ರೆನ್ ಅಂತ ಹೇಳ್ತಿರ್ತೀವಿ. ಯಾವಾಗಂತಂದ್ರೆ 1998 ಇವರು ಮಾಡಿದ್ರು. ಬಟ್ 1996 ಇದರ ಹೆಸರು ಏನಿತ್ತು ಅಂದರೆ, ಬ್ಯಾಕ್ ರಬ್ ಅಂತ ಹೇಳಿತ್ತು. ಬ್ಯಾಕ್ ರಬ್, ಎಸ್, ಬ್ಯಾಕ್ ರಬ್ ಅಂತ ಹೇಳಿತ್ತು. ಅದನ್ನು 1998 ಏನಂತ ಹೆಸರಾಗ್ತದೆ? ಗೂಗಲ್ ಅಂಥೇಳಿ ಹೆಸರಾಗ್ತದೆ. ಸದ್ಯದ ಗೂಗಲ್ CEO ಯಾರು ಅಂತಂದರೆ, ಭಾರತ ಮೂಲದ ಸುಂದರ್ ಪಿಚೈ. ಆಮೇಲೆ ಗೂಗಲ್ನ ಒಂದು ಮಾತೃಸಂಸ್ಥೆ ಇದೆ, ಆ ಗೂಗಲ್ನ ಮಾತೃಸಂಸ್ಥೆ ಯಾವುದು ಅಂದರೆ, ದ್ಯಾಟ್ ಈಸ್ ಅಲ್ಫಾಬೆಟ್. ಹಾಗಾದರೆ ನನಗೆ ಹೇಳ್ರಿ, ಅಲ್ಫಾಬೆಟ್ನ CEO ಯಾರು ಅದಾರೆ? ಎಸ್, ಹಿಂದಿನ ವೀಡಿಯೋಗಳಲ್ಲಿ ಈ ಕುರಿತಾಗಿ ನಾನು ಮಾತಾಡಿದ್ದೀನಿ. ಎಸ್, ಮಾತಾಡ್ರಿ. ಗೂಗಲ್ CEO ಸುಂದರ್ ಪಿಚೈ. ಹಾಗಾದರೆ ಗೂಗಲ್ ಮಾತೃಸಂಸ್ಥೆ ಅಂಥೇಳಿ ಅಲ್ಫಾಬೆಟ್ ಅದ. ಆ ಅಲ್ಫಾಬೆಟ್ನ CEO ಯಾರಾದರು ಕಮೆಂಟ್ ಮೀ. ಎಸ್, ಮೈ ಡಿಯರ್ ಬಾಯ್ಸ್, ಎಸ್, ಕಮೆಂಟ್ ಮೀ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡೋಣ, 8 ಜನ ಕರೆಕ್ಟ್ ಆನ್ಸರನ್ನು ಇದಕ್ಕೆ ಕೊಡ್ತೀರಿ ಅಂತೇಳಿ. ಎಸ್, ಕಮೌನ್. ಇನ್ ನೆಕ್ಸ್ಟ್ ಯಾವುದು ಅಂತಂದ್ರೆ ಕೋಲ್ಡ್ ಮೇಲ್. ಏನಿದು ಕೋಲ್ಡ್ ಮೇಲ್ ಅನ್ನೋದನ್ನು ನೋಡೋಣ. ಕೋಲ್ಡ್ ಮೇಲ್ ಕೂಡ ಆಪ್ಷನ್ ಇತ್ತಲ್ಲ. ಎಸ್, ನೋಡ್ರಿ, ಇದು ಕೋಲ್ಡ್ ಮೇಲ್ ಅನ್ನೋದು ಇದು ಕಾಲಿಂಗ್ ಅಷ್ಟೇ ಇದು. ಎಸ್, ಕಾಲಿಂಗ್ಗೆ ಸೀಮಿತ ಆಗಿದೆ, ಕರೆ ಮಾಡೋದಕ್ಕೆ ಕಾಲಿಂಗ್ ಸೀಮಿತವಾಗಿದೆ. ತಿಳಿತಾ? ಜಸ್ಟ್ ಏನು ಇದು, ಇಲ್ಲಿ ಕೂಡ ನೀವು ಏನು ಮಾಡ್ಬೋದು, ಎಲೆಕ್ಟ್ರಾನಿಕಲಿ ಮೆಸೇಜನ್ನು ಮಾಡ್ಬೋದು ಅಷ್ಟೇ. ತಿಳಿತಾ? ಈ ಹೆಂಗೆ ಹಾಟ್ಮೇಲ್ ಆಮೇಲೆ ಜಿಮೇಲ್ನಲ್ಲಿ ಏನು ಸೇವೆಗಳು ಸಿಗುತ್ತೋ ಆ ಮಟ್ಟಿಗಿನ ಸೇವೆಗಳು ಇಲ್ಲಿ ಸಿಗೋಂಗಿಲ್ಲ. ಜಸ್ಟ್ ನೀವು ಏನು ಮಾಡ್ಬೋದು, ಕಾಲಿಂಗ್ ಮಾಡ್ಬೋದು.
ಮೆಸೇಜ್ಗಳನ್ನು ಕಳಿಸ್ಬೋದು ಅಷ್ಟೇ. ಐ ಹೋಪ್ ಪಾಯಿಂಟ್ ಕ್ಲಿಯರ್ ಆಯ್ತು ಅನ್ಕೋತೀನಿ. ನೋಡಿ ಪ್ರಶ್ನೆ ಏನಿತ್ತು, ವೆಬ್ ಆಧಾರಿತ ಮೊದಲ ವೆಬ್ ಆಧಾರಿತ ಮೇಲ್ ಯಾವುದು ಅಂತ ಹೇಳಿತ್ತು. ಯಾಹೂ, ಹಾಟ್ ಮೇಲ್, ಕೋಲ್ಡ್ ಮೇಲ್, ಗೂಗಲ್ ಅಂತಿತ್ತು. ಅದರೊಳಗೆ ಕರೆಕ್ಟ್ ಯಾವುದು? ಹಾಟ್ ಮೇಲ್. ಇದರ ಹಾಟ್ ಮೇಲ್ 1996 ಸಬೀರ್ ಭಾಟಿಯಾ, ಇದರ ಕೇಂದ್ರ ಕಚೇರಿಯಲ್ಲಿ ಕ್ಯಾಲಿಫೋರ್ನಿಯಾ. ಇದು ಯಾವ ಒಂದು ಮುಖ್ಯ ಕಂಪ್ನಿಯಿಂದ ಸೇವೆ ಕೊಡ್ತಂದ್ರೆ ಮೈಕ್ರೋಸಾಫ್ಟ್ದಿಂದ. ಯಾಹೂ ಇದು ವೆಬ್ ಪೋರ್ಟಲ್, ಆಮೇಲೆ ಸರ್ಚ್ ಇಂಜಿನ್ ಕೂಡ ಹೌದು. 1993 ಬಹಳ ದೊಡ್ಡ ಹೆಸರನ್ನು ಮಾಡಿತ್ತು. ಇದರ ಹೆಡ್ ಕ್ವಾರ್ಟರ್ ಕ್ಯಾಲಿಫೋರ್ನಿಯಾದಲ್ಲಿದೆ. ಇದನ್ನು ಕಂಡಿಡಿದವರು ಚೆರ್ರಿ ಹ್ಯಾಂಗ್ ಮತ್ತು ಡೇವಿಡ್ ಫಿಲಪ್. ಇನ್ನು ಗೂಗಲ್, ಅಮೆರಿಕದ ಕ್ಯಾಲಿಫೋರ್ನಿಯಾದ ಮೌಂಟೇನ್ ವ್ಯೂ ಅಂತಕ್ಕಂಥ ಒಂದು ಪ್ಲೇಸ್ನಲ್ಲಿ ಏನೈತಿ ಅಂತಾರೆ, ಇದರ ಕೇಂದ್ರ ಕಚೇರಿ ಐತಿ. ಇದನ್ನು ಕಂಡಿಡಿದವರು ಲ್ಯಾರಿ ಪೇಜ್ ಆ್ಯಂಡ್ ಸರ್ಜಿ ಬ್ರೆನ್. 1996 ಇದರ ಹೆಸರು ಬ್ಯಾಕ್ರಬ್ ಅಂತ ಹೇಳ್ತು. 98 ಅದನ್ನು ಗೂಗಲ್ ಅಂತ ಹೇಳಿ ಮಾಡ್ತಾರೆ. ಎಸ್, ಗೂಗಲ್ನ ಸದ್ಯದ ಸಿಇಒ ಸುಂದರ ಪಿಚೈ ಇದ್ದಾರೆ. ಈಗ ಗೂಗಲ್ನ ಮಾತೃಸಂಸ್ಥೆ ಒಂದೈತಿ ಅಲ್ಫಾಬೆಟ್ ಅಂತ ಹೇಳಿ. ಹಾಗಾದ್ರೆ ಅಲ್ಫಾಬೆಟ್ನ ಸಿಇಒ ಯಾರಾದರೂ ಕಮೆಂಟ್ ಮೀ. ಓಕೆ, ಕೋಲ್ಡ್ ಮೇಲ್ ಜಸ್ಟ್ ಏನು ಈ ಕಾಲಿಂಗ್ ಪರ್ಪಸ್, ಮೆಸೇಜ್ ಪರ್ಪಸ್ ಬಳಸ್ತೀವಿ. ಹೆಚ್ಚಿನ ಸೇವೆಗಳು ಇಲ್ಲಿ ಸಿಗುವುದಿಲ್ಲ. ಐ ಹೋಪ್ ಯು ಗಾಟ್ ದ ಪಾಯಿಂಟ್. ನೆಕ್ಸ್ಟ್ ಕ್ವಶನ್ಗೆ ಹೋಗುಮಾ? ಆರ್ ಯು ರೆಡಿ ಬಾಯ್ಸ್? ಎಸ್. ನೋಡ್ರಿ ನೆಕ್ಸ್ಟ್ ಕ್ವಶನ್, ಭಾರತೀಯರಿಂದ ಸ್ಥಾಪಿಸಲ್ಪಟ್ಟ, ನೋಡಿ ಕ್ವಶನ್ ಅದೇ, ಭಾರತೀಯರಿಂದ ಸ್ಥಾಪಿಸಲ್ಪಟ್ಟ ಕಂಪ್ಯೂಟರ್ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಇವುಗಳು ಯಾವುವು? ಕಂಪ್ಯೂಟರ್ ಸಾಫ್ಟ್ವೇರ್ ಭಾರತೀಯ ಅಂದ್ರೆ ಐ ಬಿ ಎಮ್ ನೋ? ಎಸ್, ಅಲ್ವೇ ಅಲ್ಲ, ಐ ಬಿ ಎಮ್ ಅಂತೂ ಅಲ್ವೇ ಅಲ್ಲ. ಆಕ್ಸೆಂಚರ್, ಆಕ್ಸೆಂಚರ್ ಆಗ್ಬೋದಾ? ನೋ, ಇದು ಕೂಡ ಅಲ್ವೇ ಅಲ್ಲ. ಕಾಗ್ನಿಜೆಂಟ್, ಸಿಮ್ಯಾಟೆಕ್, ಸಿಮ್ಯಾಟೆಕ್ ಅದು ಅಲ್ವೇ ಅಲ್ಲ. ಈಗ ನೋಡ್ರಿ ನೀವು ಕಾಮನ್ ಆಗಿ ಕೇಳ್ತಿರ್ತೀರಿ ಐ ಬಿ ಎಮ್ ಅಂತ ಹೇಳಿ ಕೇಳ್ತಿರ್ತೀರಿ. ಆಮೇಲೆ ನೀವು ಹೆಚ್ಚಾಗಿ ಆಕ್ಸೆಂಚರ್ ಅಂತ ಕೇಳಿರ್ತೀರಿ, ಸಿಮ್ಯಾಟೆಕ್ ಅಂತ ಕೇಳಿರ್ತೀರಿ. ಇವೆಲ್ಲ ಭಾರತ ಕಂಪನಿ ಅಲ್ವೇ ಅಲ್ಲ. ಭಾರತೀಯರಿಂದ ಸ್ಥಾಪಿಸಲ್ಪಟ್ಟಂತಂದ್ರೆ ಅವರು ಭಾರತದಿಂದ ಸ್ಥಾಪಿಸಲ್ಪಟ್ಟದ್ದು ಯಾವುದಂದ್ರೆ ಇದ್ರೊಳಗೆ ಕಾಗ್ನಿಜೆಂಟ್ ಅಂಥೇಳಿ. ಯಾವುದು ಕರೆಕ್ಟ್ ಆನ್ಸರ್? ಕಾಗ್ನಿಜೆಂಟ್. ಏನು ಕ್ಲಿಯರಾಗಿ ನೋಡ್ಕೊಳ್ತಾ ಬರೋಣ. ಕಾಗ್ನಿಜೆಂಟ್ ಅಂತಕ್ಕಂಥದ್ದು, ಕಾಗ್ನಿಜೆಂಟ್, ಓಕೆ, ಇದು ಭಾರತೀಯರಿಂದ ಸ್ಥಾಪಿಸಲ್ಪಟ್ಟ ಕಂಪ್ಯೂಟರ್ ಸಾಫ್ಟ್ವೇರ್ ಕಂಪ್ನಿ. ತಿಳಿತಾ, ಇದು ಭಾರತೀಯರಿಂದನೇ ಸ್ಥಾಪಿಸಲ್ಪಟ್ಟದ. ಹಾಗಾದರೂ ಯಾರವರು ಭಾರತೀಯರು ಅಂತ ನೋಡಿದಾಗ, ಕುಮಾರ್ ಮಹಾದೇವ್, ಕುಮಾರ್ ಮಹಾದೇವ್, ಆಮೇಲೆ ಫ್ರಾನ್ಸಿಸ್ಕೋ ಡಿ ಸೌಜಾ, ಫ್ರಾನ್ಸಿಸ್ಕೋ ಡಿ ಸೌಜಾ, ಆಮೇಲೆ ಲಕ್ಷ್ಮೀನಾರಾಯಣ್, ಲಕ್ಷ್ಮೀ ನಾರಾಯಣ್. ಇವರು ಮೂರು ಜನ ಭಾರತೀಯರೇ. ಈ ಭಾರತೀಯರಿಂದ ಸ್ಥಾಪಿಸಲ್ಪಟ್ಟಿರ್ತಕ್ಕಂಥ ಈ ಕಾಗ್ನಿಜೆಂಟ್ ಕಂಪ್ಯೂಟರ್ ಸಾಫ್ಟ್ವೇರ್ ಕಂಪನಿ ಇದು. ಇದು ಎಲ್ಲೈತಿ ಅಂತಂದ್ರೆ ಅಮೇರಿಕದ ನ್ಯೂ ಜೆರ್ಸಿ. ಇದೆಲ್ಲಿದೆ? ಅಮೇರಿಕದ ನ್ಯೂ ಜೆರ್ಸಿ ಒಳಗೆ ಅದ. ಅರ್ಥ ಆಯ್ತು ಅನ್ಕೋತೀನಿ. ನೋಡ್ರಿ ಪ್ರಶ್ನೆ ಏನದ, ಭಾರತೀಯರಿಂದ ಸ್ಥಾಪಿಸಲ್ಪಟ್ಟ ಕಂಪ್ಯೂಟರ್ ಸಾಫ್ಟ್ವೇರ್ ಕಂಪ್ನಿ. ಇವು ಐ ಬಿ ಎಮ್, ಆಕ್ಸೆಂಚರ್, ಅಗ್ನಿಜೆಂಟ, ಸಿಮ್ಯಾಟಿಕ್ ಎಲ್ಲ ಬೇರೆ ದೇಶದಾಗವು. ಇವೆಲ್ಲ ಆ್ಯಬ್ರೋಡ್ದಾಗ ಇರೋದು. ತಿಳಿತಾ, ಇವೆಲ್ಲ ಆ್ಯಬ್ರೋಡ್ದಾಗ ಅದಾವು, ಭಾರತದಾಗಿಲ್ಲ. ಬಟ್ ಕ್ವಶನ್ ಕೇಳೋಣ, ಭಾರತದಿಂದ ಸ್ಥಾಪಿಸಲ್ಪಟ್ಟ, ಇದರೊಳಗೆ ಭಾರತದಿಂದ ಸ್ಥಾಪಿಸಲ್ಪಟ್ಟದ್ದು ಯಾವುದಂದ್ರೆ ಕಾಗ್ನಿಜೆಂಟ್, ಕುಮಾರ್ ಮಹಾದೇವ್, ಫ್ರಾನ್ಸಿಸ್ಕೋ ಡಿ ಸೌಜಾ, ಲಕ್ಷ್ಮೀನಾರಾಯಣ್ ಅಂತಕ್ಕಂಥ ಭಾರತೀಯರು ಕೂಡಿ ಅಮೆರಿಕದ ನ್ಯೂ ಜೆರ್ಸಿಯಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾರೆ. ಈ ಡಿಜಿಟಲ್ ಸೇವೆ ಆಗಿರ್ಬೋದು, ಆಮೇಲೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಸೇವೆ ಆಗಿರ್ಬೋದು, ಈ ಎಲ್ಲ ಸೇವೆಗಳನ್ನು ಕೊಡ್ತದೆ. ತಿಳಿತಾ, ಐ ಟಿ ಸೇವೆ, ಮುಖ್ಯವಾಗಿ ಐ ಟಿ ಸೇವೆಯನ್ನು ಕೊಡ್ತದೆ. ಆಮೇಲೆ ಡಿಜಿಟಲೈಸ್ಡ್ ಸೇವೆಗಳನ್ನು ಈ ಒಂದು ಕಂಪನಿ ಕೊಡ್ತದೆ. ಎಸ್, ಐ ಹೋಪ್ ಯು ಗಾಟ್ ದ ಪಾಯಿಂಟ್. ತಿಳಿತಾ, ಈ ಕಾಗ್ನಿಜೆಂಟ್ ಕಂಪ್ನಿ ಕೂಡ ಬಹಳ ದೊಡ್ಡ ಹೆಸರದ. ಕಾಗ್ನಿಜೆಂಟ್ ಕಂಪ್ನಿದು ಈ ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರು. ಏನು ಅಂತಂದ್ರೆ ಫಾರ್ಚೂನ್ ಫ್ಯೂಚರ್ ಅಂಥೇಳಿ ಏನು ಮಾಡ್ತದೆ, ಒಂದು ಇದನ್ನು ಬಿಡುಗಡೆ ಆಗ್ತದೆ. ಫಾರ್ಚೂನ್ ಫ್ಯೂಚರ್ ಅಂಥೇಳಿ ಇದು ಪ್ರತಿ ವರ್ಷ ಒಂದು ವರದಿಯನ್ನು ಬಿಡುಗಡೆ ಮಾಡ್ತದೆ. 2017 ಕಾಗ್ನಿಜೆಂಟ್ ಇಲ್ಲಿ ಟಾಪ್ 50 ಸ್ಥಾನವನ್ನು ಪಡೆದಿತ್ತು. ಕಾಗ್ನಿಜೆಂಟ್ ಟಾಪ್ 50 ಯಾವ್ದೊಳಗಂದ್ರೆ ಫಾರ್ಚೂನ್ ಫ್ಯೂಚರ್ ಅಂತಕ್ಕಂಥ ಒಂದು ವರದಿ ಒಳಗೆ. ಎಸ್, ಇನ್ನು ನೆಕ್ಸ್ಟ್ ಯಾವುದಿತ್ತು ಆಪ್ಷನ್? ಐ ಬಿ ಎಮ್, ಆಕ್ಸೆಂಚರ್ ಇದ್ದಿಲ್ಲ, ಅದ್ರ ಬಗ್ಗೆ ಸ್ವಲ್ಪ ನೋಡೋಣ. ಏನಿದು ಐ ಬಿ ಎಮ್? ವೆರಿ ವೆರಿ ಇಂಪಾರ್ಟೆಂಟ್, ಇದ್ರ ಬಗ್ಗೆ ಭಾಳ ಕ್ವಶನ್ ಬರ್ತಾವೆ. ಐ ಬಿ ಎಮ್ ಬಗ್ಗೆ ಗೊತ್ತಿರಲಿ. ಐ ಬಿ ಎಮ್ ಏನು? ಐ ಬಿ ಎಂಪ ಅಂತಂದರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಷಿನ್ಸ್ ಕಾರ್ಪೊರೇಷನ್. ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಷಿನ್ ಕಾರ್ಪೊರೇಷನ್ ಐ ಬಿ ಎಮ್ ಅಂತಂದರೆ. ಓಕೆ, ಇದರ ಕೇಂದ್ರ ಕಚೇರಿ ಎಲ್ಲಿ ಅಂತಂದ್ರೆ ಅಮೇರಿಕದ ನ್ಯೂಯಾರ್ಕ್.
ನ್ಯೂಯಾರ್ಕ್. ನ್ಯೂಯಾರ್ಕ್ ಒಳಗೆ ಏನೈತಪ್ಪ ಅಂದ್ರೆ ಇದರ ಕೇಂದ್ರ ಕಚೇರಿ ಅದ. ಇದು ಯಾವಾಗ ಸ್ಥಾಪನೆಗೊಂಡಿತ್ತು ಅಂತಂದ್ರೆ 1911 ಇದು ಕಾರ್ಯವನ್ನು ಮಾಡಲಿಕ್ಕೆ ಶುರು ಮಾಡಿದೆ. ಓಕೆ, ಇದು ಏನು ಸೇವೆಗೆ ಇಡ್ತದ್ರೆ ಹಾರ್ಡ್ವೇರ್ ಆಗಿರ್ಬೋದು, ಹಾರ್ಡ್ವೇರ್ ಆಮೇಲೆ ಸಾಫ್ಟ್ವೇರ್, ಕಂಪ್ಯೂಟರ್ ಹಾರ್ಡ್ವೇರ ಸಾಫ್ಟ್ವೇರ ಆಮೇಲೆ ಕಂಪ್ಯೂಟರ್ ಇತರೆ ಮೇನ್ ಫ್ರೇಮ್, ಕಂಪ್ಯೂಟರ್ ಒಳಗೆ ಮೇನ್ ಫ್ರೇಮ್ ಟೆಕ್ನಾಲಜಿ ಮಾಡ್ತದೆ, ಮೇನ್ ಫ್ರೇಮ್ ಟೆಕ್ನಾಲಜಿ ಆಮೇಲೆ ಇದೆಲ್ಲ ಸೇವೆಗಳನ್ನ ಕೊಡೋದ್ರಿಂದ ಇದನ್ನು ಬಿಗ್ ಬ್ಲೂ ಅಂತ ಕರೀತಾರೆ. ಬಿಗ್ ಬ್ಲೂ ನೆನಪಿರಲಿ. ಓಕೆ, ಐ ಬಿ ಎಮ್ ಕಂಪ್ನಿಯನ್ನು ಬಿಗ್ ಬ್ಲೂ ಅಂತ ಹೇಳಿ ಕರೆಯಲಾಗ್ತದೆ. ಐ ಹೋಪ್ ಯು ಗಾಟ್ ದ ಪಾಯಿಂಟ್. ಇನ್ನು ಎಕ್ಸೆಂಚರ್ ಬಗ್ಗೆ ಸ್ವಲ್ಪ ನೋಡೋಣ, ಅರ್ಥ ಆಯಿತು ಅಂತ ಹೇಳ್ಕೋತೀನಿ. ಎಕ್ಸೆಂಚರ್ ಎಕ್ಸೆಂಚರ್ ಇಲ್ಲಿ ಇದು 1989 ಇದು ಸ್ಥಾಪನೆ ಆಯಿತು. ಎಲ್ಲಿ ಅಂದ್ರೆ ಐರ್ಲೆಂಡಿನ ಡುಬ್ಲಿನ್, ಐರ್ಲೆಂಡಿನ ಡುಬ್ಲಿನ್ನಲ್ಲಿ ಇದು ಏನಾಯಿತು ಸ್ಥಾಪನೆ ಮಾಡಿತು. ಇದು ಕೂಡ ಡಿಜಿಟಲ್ ಸೇವೆಗಳನ್ನು ನೀಡ್ತದೆ, ಡಿಜಿಟಲ್ ಟೆಕ್ನಾಲಜಿ ಸರ್ವಿಸನ್ನು ನೀಡ್ತದೆ, ಟೆಕ್ನಾಲಜಿ ಸರ್ವಿಸನ್ನು ಕೊಡ್ತದೆ. ಓಕೆ, ಮತ್ತು ಇದು ಬೇರೆ ಬೇರೆ ಸೇವೆಗಳನ್ನು ಮಾಡ್ತದೆ. ಇದರ ಜೊತೆಗೆ ಏನಪ್ಪ ಅಂತಂದ್ರೆ ಮತ್ತೆ ನಾವು ಸೈಮನ್ ಟೆಕ್ ಬಗ್ಗೆ ನೋಡಿದ್ವಿ, ಲಾಸ್ಟ್ ಆಪ್ಷನ್ ಸೈಮನ್ ಟೆಕ್. ಓಕೆ, ಸೈಮನ್ ಟೆಕ್ ಅನ್ನೋದು ಇದು 1992 ಮಾರ್ಚ್ ಒಂದನೇ ತಾರೀಖು ಗ್ಯಾರಿ ಹೆನ್ರಿಕ್ ಅವರಿಂದ ಸ್ಥಾಪನೆ ಆಯಿತು. ಗ್ಯಾರಿ ಹೆನ್ರಿಕ್ ಎಸ್ ಅವರಿಂದ ಶುರುವಾಗಿದ್ದು. ಇದು ಕೂಡ ಸಾಫ್ಟ್ವೇರ್ ಸೇವೆಗಳನ್ನು ಕೊಡ್ತದೆ, ಸಾಫ್ಟ್ವೇರ್ ಸೇವೆಗಳನ್ನು. ನೋಡಿರಿ, ಏನು ಆಪ್ಷನ್ ಕೊಟ್ಟಲ್ಲ, ಎಲ್ಲವೂ ಕೂಡ ಕಂಪ್ಯೂಟರ್ ಸಂಬಂಧಿರ್ತಕ್ಕಂಥ ಸಾಫ್ಟ್ವೇರ್ ಕಂಪ್ನಿಗಳದಾವೆ. ಸೈಮೆಂಟೆಕ್ ಆಗಿರ್ಬೋದು, ಎಕ್ಸೆಂಚರ್ ಆಗಿರ್ಬೋದು, ಆಮೇಲೆ ಇದು ಐ ಬಿ ಎಮ್ ಆಗಿರ್ಬೋದು, ಆಮೇಲೆ ನೆಕ್ಸ್ಟ್ ಇದು ಕಾಗ್ನಿಟಿವ್ ಆಗಿರ್ಬೋದು, ಎಲ್ಲವೂ ಕೂಡ ಏನು ಅಂತಂದ್ರೆ ಐ ವಿ ಎಮ್ ಕೊಟ್ಟನಲ್ಲ, ಇವೆಲ್ಲ ಪ್ರತಿಯೊಂದು ಯಾವ್ದಕ್ಕೆ ಸಂಬಂಧಿಸಿದವು, ಸಾಫ್ಟ್ವೇರ್ಗೆ ಸಂಬಂಧಿಸಿದವು. ಬಟ್ ಪ್ರಶ್ನೆ ಏನದ, ಭಾರತದಿಂದ ಸ್ಥಾಪಿಸಲ್ಪಟ್ಟ. ಓಕೆ, ಇದರ ಬಗ್ಗೆ ಸ್ವಲ್ಪ ಗೊತ್ತಿಲ್ಲ. ದ ರೈಟ್ ಆನ್ಸರ್ ಇಸ್ ಕಾಗ್ನಿಜೆಂಟ್. ಪಾಯಿಂಟ್ ಎಲ್ಲ ಕ್ಲಿಯರ್ ಆಯಿತು ಅನ್ಕೋತೀನಿ. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ, ಲಾಸ್ಟ್ ಕ್ವೆಶನ್ ಆಫ್ ದಿ ಡೇ. ಸೆಂಟರ್ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೋಬೋಟಿಕ್ಸ್, ಸಿ ಎ ಐ ಆರ್. ಪ್ರಶ್ನೆ ಏನದಪ್ಪ ಅಂತಂದ್ರೆ ಸಿ ಎ ಐ ಆರ್ ಎಲ್ಲಿದೆ? ಓಕೆ, ಎಸ್, ಮೈಸೂರು, ಬೆಂಗಳೂರು, ಹಾಸನ, ಹೈದರಾಬಾದ್. ಗೊತ್ತಿರಲಿ, ಇದು ರೀಸೆಂಟ್ ಆಗಿರತಕ್ಕಂಥದ್ದು, ಭಾಳ ಕ್ಲಿಯರ್ ಇದೆ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತದೆ. ದ ರೈಟ್ ಆನ್ಸರ್ ಇಸ್ ಬೆಂಗಳೂರು. ಇಲ್ಲಿ ಏನೆಲ್ಲ ಇದು ಗೊತ್ತಿರಾಕಬೇಕು, ಇಲ್ಲಿ ನಾವು ಏನು ಮಾಡೋಕ್ಕೆ ಬರೋಂಗಿಲ್ಲ, ಪ್ರೊಸೆಸ್ ಆಫ್ ಎಲಿಮಿನೇಷನ್ ಮಾಡೋಕ್ಕೆ ಬರೋಂಗಿಲ್ಲ, ಡೈರೆಕ್ಟಾಗಿ ಆನ್ಸರ್ ಹೊಡಿಬೇಕಾಗ್ತದೆ. ಇದು ಬೆಂಗಳೂರು. ಇಲ್ಲಿ ನೋಡಿರಿ, ಸಿ ಎ ಐ ಆರ್ ಏನಿದು ವಿಸ್ತೃತ ರೂಪ ಅಂದ್ರೆ ಗೊತ್ತದ, ಸೆಂಟರ್ ಫಾರ್, ಆಪ್ಷನ್ಗಳು ಕೊಡ್ತದೆ, ಸೆಂಟರ್ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೊಬೋಟಿಕ್ಸ್. ಓಕೆ, ಇಲ್ಲಿ ನೋಡಿರಿ, ಈ ರೀತಿ ಈಗ ಹಿಂಕೇಳಿ ಎಲ್ಲೈತಿ ಅಂತ ಹೇಳಿ, ಮುಂದಿನ ಸಲ ಏನು ಮಾಡ್ಬೋದು, ಸಿ ಎ ಐ ಆರ್ ಅನ್ನು ವಿಸ್ತರಿಸಿದೆ ಅಂತ ಕೇಳ್ಬೋದು, ಹೌದಲ್ಲ, ಸೆಂಟರ್ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೋಬೋಟಿಕ್ಸ್. ಇದರ ಬಗ್ಗೆ ಸ್ವಲ್ಪ ನೋಡ್ಕೋತ ಹೋಗೋದಾಯ್ತಂದ್ರೆ ಸಿ ಎ ಐ ಆರ್ ಬಗ್ಗೆ ನೋಡಿರಿ, ಇದರೊಳಗೆ ಏನು ಹೇಳ್ಯಾರಪ್ಪ ಅಂತಂದ್ರೆ ಎರಡು ಅಂಶಗಳು ಬರ್ತವೆ, ಸೆಂಟರ್ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೋಬೋಟಿಕ್ಸ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು ಬರ್ತದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು ಬರ್ತದೆ, ಇನ್ನೊಂದು ಯಾವುದಪ್ಪ ಅಂತಾರೆ ಆ್ಯಂಡ್ ರೋಬೋಟಿಕ್ಸ್. ಎರಡು ಮುಖ್ಯವಾದ ಅಂಶಗಳು ಬರ್ತವೆ. ಇಲ್ಲಿ ನಿಮ್ಗೆ ಗೊತ್ತಿರಬೇಕು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಏನು, ರೋಬೋಟಿಕ್ಸ್ ಅಂದರೆ ಏನು, ಕೃತಕ ಬುದ್ಧಿಮತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಕೃತಕ ಬುದ್ಧಿಮತ್ತೆ. ಏನು ಕೃತಕ ಬುದ್ಧಿಮತ್ತೆ ಅಂತಂದ್ರೆ, ಈಗ ಮನುಷ್ಯನಿಗೆ ನಾವೆಲ್ಲ ಏನದೀವೋ, ನಮ್ಮ ಮನುಷ್ಯರಿಗೆಲ್ಲ ಇರತಕ್ಕಂಥದ್ದು ಕೃತಕ ಬುದ್ಧಿಮತ್ತೆ ಅಲ್ಲ, ನಮ್ಮದೆಲ್ಲ ಸಹಜ ಬುದ್ಧಿಮತ್ತೆ ನಮ್ಮದಂಥದ್ದು, ಎಲ್ಲರೂ ಸಹಜ ಬುದ್ಧಿಮತ್ತೆ. ಆದರೆ ಈ ಮನುಷ್ಯನ ಬುದ್ಧಿಮತ್ತೆ ತಗೊಂಡು ಒಂದು ಮಷೀನನ್ನು ರೆಡಿ ಮಾಡಿ ಅದಕ್ಕೊಂದು ಬುದ್ಧಿಮತ್ತೆ ಏನು ಕೊಟ್ಟಿವಿ ಅಂತಂದ್ರೆ ಅದು ಕೃತಕ ಬುದ್ಧಿಮತ್ತೆ, ಎ ಐ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಗೊತ್ತದೆ. ಇತ್ತೀಚಿನ ಒಂದು ಪಿ ಎಸ್ ಎಕ್ಸಾಮ್ಗೆ ಈ ಕ್ವಶನ್ ಹೆಂಗಿತ್ತು ಅಂದರೆ, ಇತ್ತೀಚಿನ ದಿನಗಳಲ್ಲಿ ನೀವು ಬಹಳ ಸಲ ಎ ಐ ಅಂದ್ರೆ ನೋಡ್ತೀರಿ, ಎ ಐ ಅನ್ನು ವಿಸ್ತರಿಸಿರಿ, ಎ ಐ ಸ್ಟ್ಯಾಂಡ್ಸ್ ಫಾರ್ ಅಂತ ಹೇಳಿ ಪ್ರಶ್ನೆ ಇತ್ತು. ದ್ಯಾಟ್ ಈಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಓಕೆ, ಅರ್ಥ ಆಗ್ತದೆ ಅನ್ಕೋತೇನೆ. ಓಕೆ, ಅಂದರೆ ಮನುಷ್ಯರಿಗೆ ನಮಗೆ ನಿಮಗೆ ಇರ್ತಕ್ಕಂಥದ್ದು ಏನು, ಸಹಜ ಬುದ್ಧಿಮತ್ತೆ. ಕಾಮನ್ ಆಗಿ ನಮ್ಮ ತಂದೆ ತಾಯಿಯಿಂದ ನಮಗೆ ಬಂದಿರ್ತದೆ. ನಾವು ನಮ್ಮ ಸಹಜ ಬುದ್ಧಿಮತ್ತೆಯನ್ನು ಒಂದು ಮಷಿನ್ಗೆ ಕೊಡ್ತಿದ್ವಿ ಅಂದರೆ, ಒಂದು ಮಷಿನ್ ಟೂಲ್ಗೆ ಕೊಡ್ತಿದ್ವಿ ಅಂದರೆ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೇಳಿ ಅನ್ಸ್ಕೊತದೆ.
ಇನ್ನು ರೋಬೋಟಿಕ್ಸ್, ರೋಬೋಟಿಕ್ಸ್ ಅಂದ ತಕ್ಷಣ ಎಲ್ಲರಿಗೂ ರಜನಿಕಾಂತ್ ನೆನಪಾಗ್ತಾರೆ, ಸೂಪರ್ ಸ್ಟಾರ್ ರಜನಿಕಾಂತ್. ಓಕೆ, ಅವ್ರು ಮಾಡಿರ್ತಕ್ಕಂಥ ರೋಬೋಟ್ ಆಮೇಲೆ 2.2 ಎರಡು ಫಿಲಮ್ಗಳನ್ನು ನೋಡಿ ಇದೇ ರೀತಿ ಆಗ್ಬೋದು ಅಂತ ಅನ್ಕೊಂಡ್ಬಿಟ್ಟಾರೆ. ಸಾಧ್ಯನೇ ಇಲ್ಲ, ಅದು ಕೇವಲ ಫಿಲಮ್ಗಳಲ್ಲಿ ಅಷ್ಟಾಗ್ತದೆ. ಆ ಮಟ್ಟಿಗಿನ ಅಡ್ವಾನ್ಸ್ಡ್ ಟೆಕ್ನಾಲಜಿ ಬಂದಿಲ್ಲ. ಈಗ ರಜನಿಕಾಂತ್ ಅವ್ರು ಮಾಡಿರ್ತಕ್ಕಂಥ ಫಿಲಮ್ಗಳಷ್ಟು ಅಡ್ವಾನ್ಸ್ಡ್ ಬಂದಿಲ್ಲ. ಆ ರೀತಿ ಅನ್ಕೋಬೇಡ್ರಿ, ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇರೆ, ರೋಬೋಟಿಕ್ಸ್ ಬೇರೆ, ಆ ಫಿಲಮ್ ಮಾಡಿದ್ದ ವಿಚಾರಗಳೇ ಬೇರೆ. ಎಸ್, ಆ ರೀತಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಅರ್ಥ ಆಗ್ತಾ ಅನ್ಕೋತೀನಿ. ಎಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಆಮೇಲೆ ರೋಬೋಟಿಕ್ಸ್ ಬಗ್ಗೆ ಮುಂದೆ ಮಾತಾಡೋಣ. ಇನ್ನು ಈ CAIR ಅನ್ನೋದು, CAIR ಅಂತಕ್ಕಂಥದ್ದು ಮುಖ್ಯವಾಗಿ ಡಿಫೆನ್ಸ್ ಇನ್ಫಾರ್ಮೇಷನ್ ಮತ್ತು ಕಮ್ಯುನಿಕೇಷನ್ ಇನ್ಫಾರ್ಮೇಷನ್ ಮೇಲೆ ಕೆಲಸವನ್ನು ಮಾಡ್ತದೆ. ಕಮ್ಯುನಿಕೇಷನ್ ಇನ್ಫಾರ್ಮೇಷನ್ ಮೇಲೆ ಕೆಲಸ ಮಾಡ್ತದೆ ಮುಖ್ಯವಾಗಿ. ಯಾವುದು ಒಂದು ಡಿಫೆನ್ಸ್, ಇನ್ನೊಂದು ಕಮ್ಯುನಿಕೇಷನ್. ಇದು ಯಾವಾಗ ಇದನ್ನಾಯಿತು ಅಂತಂದರೆ, ಸ್ಥಾಪನೆ ಆಯಿತು ಅಂದರೆ 1986. ಇತ್ತೀಚೆಗೆ ಬಹಳ ನ್ಯೂಸ್ ಒಳಗಿತ್ತದು, ಓಕೆ, 86 ಸ್ಥಾಪನೆ ಆಗಿದ್ದು ಕರ್ನಾಟಕದ. ಇದರ HQL ಹೆಡ್ ಕ್ವಾರ್ಟರ್ ಬೆಂಗಳೂರು, ಕರ್ನಾಟಕದ ಬೆಂಗಳೂರಿನಲ್ಲಿ ಇದರ ಒಂದು ಹೆಡ್ ಕ್ವಾರ್ಟರ್ ಇದೆ. ಪ್ರಶ್ನೆ ಬರ್ಬೋದು, ಗೊತ್ತಿರಲಿ, ತಿಳಿದಾ? ಇದು ಮುಖ್ಯವಾಗಿ ಈ CAIR ಯಾವ ಅಂಡರ್ ಒಳಗೆ ಬರ್ತದೆ ಅಂತ ಪ್ರಶ್ನೆ ಬರ್ಬೋದು. CAIR ಯಾವುದರ ಅಂಡರ್ ಒಳಗೆ, ಪ್ರಶ್ನೆ ಯಾವ ಒಂದು ಸಂಸ್ಥೆ ಅಂಡರ್ ಬರ್ತದೆ ಅಂದರೆ ದ್ಯಾಟ್ ಈಸ್ DRDO ಅಂಡರ್ ಬರ್ತದೆ. DRDO ಬಗ್ಗೆ ಪ್ರೀವಿಯಸ್ ವೀಡಿಯೋ ಒಳಗೆ ನಾನು ಭಾಳ ಸಲ ಹೇಳಿದ್ದೀನಿ, ಅದಕ್ಕಾಗಿ DRDO ಫುಲ್ ಫಾರ್ಮ್ ಬರೀ ನೋಡೋಣ. ಕಮೆಂಟ್ DRDO ಫುಲ್ ಫಾರಮ್, ಆಮೇಲೆ ಫೌಂಡೆಡ್, ಯಾವಾಗ ಫೌಂಡ್ ಆಯಿತು, ತಿಳ್ತಾ? ಯಾವಾಗ DRDO ಫುಲ್ ಫಾರ್ಮ್ ಬರೀರಿ, ಆಮೇಲೆ ಅದು ಯಾವಾಗ ಸ್ಥಾಪನೆ ಆಯಿತು ಅದನ್ನು ಬರೀರಿ, ಆಮೇಲೆ ಪ್ರಸ್ತುತ DRDOನ ಅಧ್ಯಕ್ಷರು, ಪ್ರಸ್ತುತ ಅಧ್ಯಕ್ಷರು. ಯಾಕಂದರೆ ಈ ಮೂರು ಅಂಶಗಳನ್ನ DRDO ಬಗ್ಗೆ ನಾನು ಭಾಳ ಸಲ ಹೇಳಿದ್ದೀನಿ, ಎರಡು ಮೂರು ವೀಡಿಯೋದಲ್ಲೂ ಕೂಡ DRDO ಬಗ್ಗೆ ಎಕ್ಸ್ಪ್ಲೇನ್ ಮಾಡೀನಿ, ನೋಡಿರಿ. ಕ್ಲಿಯರ್, ಅರ್ಥ ಆಗ್ತಾ ಅನ್ಕೋತೀನಿ. ಇನ್ನು ಮುಖ್ಯ CAIR ಬಗ್ಗೆ ಒಂದು ದೊಡ್ಡ ಇಶ್ಯೂ ಏನಪ್ಪ ಅಂತಂದ್ರೆ, CAIR ಮಾಡಿರ್ತಕ್ಕಂಥದ್ದು ಈ DRDO ಒಳಗೆ ಒಂದು ಸಾಫ್ಟ್ವೇರ್ ನೆಟ್ವರ್ಕ್. ಈ DRDOದ ಸಾಫ್ಟ್ವೇರ್ ನೆಟ್ವರ್ಕ್ ಯಾವುದು ಅಂತಂದ್ರೆ, ದಟ್ ಈಸ್ ನೇತ್ರ. DRDO ನೇತ್ರ ಅಂತ ಕರೀತಾರೆ ಇದನ್ನು, ನೇತ್ರ. ಮತ್ತು ಯಾವುದೋ ಹೆಣ್ಮಗಳ ಹೆಸರಲ್ಲ, ನೇತ್ರ ಫುಲ್ ಫಾರ್ಮ್ ಏನಂದ್ರೆ NET ನೆಟ್ವರ್ಕ್ ಟ್ರಾಫಿಕ್. ನೋಡ್ರಿ ಹಂಗದ, ನೆಟ್ವರ್ಕ್ ಟ್ರಾಫಿಕ್ ಅನಲೈಸಿಸ್. ನೋಡ್ರಿ, NET ನೇತ್ರ. ನೇತ್ರ ಅಂತಂದ್ರೆ ಏನು ಫುಲ್ ಫಾರ್ಮ, ನೆಟ್ವರ್ಕ್ ಟ್ರಾಫಿಕ್ ಅನಲೈಸ್ ಮಾಡ್ತದೆ. ಆಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ರೋಬೋಟಿಕ್ಸ್, ಆಮೇಲೆ ಕಂಟ್ರೋಲ್ ಸಿಸ್ಟಮ್ ಬಗ್ಗೆ ಸಂಶೋಧನೆಗಳನ್ನ ಇದು ಮಾಡ್ತದೆ. ಎಸ್, ಯಾವುದಾದ್ರ ಬಗ್ಗೆ, ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ರೋಬೋಟಿಕ್ಸ್, ಆಮೇಲೆ ಕಂಟ್ರೋಲ್ ಸಿಸ್ಟಮ್ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ ಅದರ ಕುರಿತಾದ ಸಂಶೋಧನೆಗಳನ್ನು ಮಾಡ್ತದೆ. ಓಕೆ ಗಾಯ್ಸ್, ಐ ಹೋಪ್ ಈ ಒಂದು ಪಾಯಿಂಟ್ ಇಷ್ಟ ಆಯ್ತು ಅನ್ಕೋತೀನಿ. ಲಾಸ್ಟ್ ನೋಡಿಬಿಡೋಣ, ಏನು ಸೆಂಟರ್ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೋಬೋಟಿಕ್ಸ್ ಎಲ್ಲಿದೆ, ಬೆಂಗಳೂರಿನಾಗದ. CAIR ಫುಲ್ ಫಾರ್ಮ್ ಏನು, ಸೆಂಟರ್ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೋಬೋಟಿಕ್ಸ್. ಓಕೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೋಬೋಟಿಕ್ಸ್ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡ್ತೀನಿ. ಆಮೇಲೆ CAIR ಮುಖ್ಯವಾಗಿ ಯಾವುದು ಕೆಲಸ ಮಾಡ್ತದೆ, ಡಿಫೆನ್ಸ್ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್. ಇದರ ಹೆಡ್ ಕ್ವಾರ್ಟರ್ ಇಲ್ಲಿದೆ ಬೆಂಗಳೂರಿನಾಗ, ಸ್ಥಾಪನೆ ಆಗಿದ್ದು 1986. CAIR ಯಾವುದರ ಒಂದು ಭಾಗ, DRDO ಭಾಗ. ಅದರ ಫುಲ್ ಫಾರ್ಮ್ ಕಮೆಂಟ್ ಮಾಡಿರಿ, ಆಮೇಲೆ ಯಾವಾಗ ಸ್ಥಾಪನೆ ಆಯ್ತು ಅದರನ್ನು ಕಮೆಂಟ್ ಮಾಡಿರಿ, ಆಮೇಲೆ ಪ್ರಸ್ತುತ ಅಧ್ಯಕ್ಷರನ್ನು ಕಮೆಂಟ್ ಮಾಡಿರಿ. ಆಮೇಲೆ DRDO ಒಂದು ಸಾಫ್ಟ್ವೇರ್ ನೆಟ್ವರ್ಕ್ ಅನ್ನು ಡೆವಲಪ್ ಮಾಡಿದೆ, ಅದು ಯಾವುದು ಅಂದ್ರೆ ನೇತ್ರ ಅಂತೇಳಿ. ನೇತ್ರ ಫುಲ್ ಫಾರ್ಮ್ ಏನು, ನೆಟ್ವರ್ಕ್ ಟ್ರಾಫಿಕ್ ಅನಲೈಸಿಸ್. ಓಕೆ ಗಾಯ್ಸ್, ಈ ಒಂದು ಸೆಷನ್ ಲೈಕ್ ಆಯ್ತು ಅಂತ ನಾನು ಅನ್ಕೋತೀನಿ. ಲೈಕ್ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ, ಅನ್ ಅಕಾಡೆಮಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಓಕೆ ಗಾಯ್ಸ್, ಥ್ಯಾಂಕ್ ಯು ಸೋ ಮಚ್. ದಿಸ್ ಚಿನಂ ಸೈನಿಂಗ್ ಆಫ್, ಬಾಯ್.